ಮಾಡಿ ಅವ್ರು ಬರಲಿ, ನಮ್ಗೆ ಇನ್ನೂ ಟೈಮ್ ಇದೆ. ಡಾಕ್ಟ್ರು ಒಂದು 11:30 ಸಮಯದಲ್ಲಿ ನಮಗೆ ಒಂದು ಇದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕಿದ್ದಾರೆ. ಫಸ್ಟು ಷಣ್ಮುಖ ಸುಂದರ ಸರ್ ಪ್ಲಾನ್ ಹೇಳ್ತಾರೆ, ಪ್ಲಾನ್ ಎ, ಆಮೇಲೆ ಡಾಕ್ಟರ್ ಮಾತಾಡ್ತಾರೆ, ಆಮೇಲೆ ಪ್ಲಾನ್ ಬಿ ಹೂವಳಗಿ ಮೇಡಮ್ ಹೇಳ್ತಾರೆ, ಆಮೇಲೆ ನಮ್ಮ ಮೀಟಿಂಗ್ ಏನು ಹೆಂಗೆ ಸಮಯ ಇದೆ ಅದನ್ನು ಅದಕ್ಕೊಂದ್ಕೊಂಡು ನಾವು ಮುಂದುವರಿಸುವ. ಸರಿನಾ? ಥ್ಯಾಂಕ್ ಯು ಬಂದಿರತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ 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 ಸ್ವಾಗತಿಸ್ತಾ ನಾವು ನಾನೀಗ ಈ ಮೀಟಿಂಗನ್ನು ಡಾಕ್ಟರ್ ಷಣ್ಮುಖ ಸುಂದರಂ ಸರ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓವರ್ ಟು ಷಣ್ಮುಖ ಸುಂದರ ಸರ್. ಸರ್ ಬನ್ನಿ. ಸರ್ ವಾಯ್ಸ್ ಮೈಕ್ ಅನ್ಮ್ಯೂಟ್ ಮಾಡಿ. ಓ, ಯಾವ್ದ್ರಲ್ಲಿ ಇದ್ದಾರೆ? ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದೇ ಅಲ್ಲ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಚೆನ್ನಾಗಿ ಕೇಳಿಸ್ತದೆ ಸರ್, ಕ್ಲಿಯರ್ ಆಗಿದೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಸೊ ಇವತ್ತು ಜೂಮ್ ಮೀಟಿಂಗ್ ಬಂದಿರೋರು ಎಲ್ರಿಗೂ ನಮಸ್ಕಾರ. ಇವತ್ತು ಈ ಜೂಮ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಮೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದೇವರು ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಭಾನುವಾರ ನಾವು ಮೀಟ್ ಮಾಡಿದ್ವಿ. ಸೊ ಇದಕ್ಕೆಲ್ಲ ಒಂದು ರೀಸನ್ ಇರುತ್ತೆ. ನಾವು ಬಂದು ಲೈಫ್ ಅಲ್ಲಿ ಯಾವ್ದಾವ್ದೋ ಕೆಲಸ ಎಲ್ಲ ಮಾಡ್ತಾ ಇದ್ವಿ, ಬಟ್ ನಾವು ನೆನೆಸೋ ಹತ್ರ ನಾವು ಬಂದು ಅಚೀವ್ ಮಾಡಕ್ ಆಗ್ತಾ ಇಲ್ಲ. ಸೊ ಅಚೀವ್ ಮಾಡಬೇಕು, ಒಂದು ವಿಷಯ ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಫಸ್ಟ್ ಒಂದು ಪಾಸಿಟಿವ್ ಆಟಿಟ್ಯೂಡ್ ನಾವು ಡೆವಲಪ್ ಮಾಡ್ಕೋಬೇಕು. ನಾ ನೋಡಿ ಬೋರ್ಡ್ ಅಲ್ಲಿ ಬರೆದಿದ್ದೀನಿ, ಪಾಸಿಟಿವ್ ಆಟಿಟ್ಯೂಡ್. ನಮ್ಗೆ ಪಾಸಿಟಿವ್ ಆಟಿಟ್ಯೂಡ್ ಇದ್ರೆ ಏನಾಗುತ್ತೆ ನೋಡೋಣ. ಇಫ್ ಯು ಥಿಂಕ್ ಪಾಸಿಟಿವ್, ಸೌಂಡ್ ಬಿಕಮ್ಸ್ ಮ್ಯೂಸಿಕ್, ಮೂವ್ಮೆಂಟ್ ಬಿಕಮ್ಸ್ ಡಾನ್ಸ್, ಸ್ಮೈಲ್ ಬಿಕಮ್ಸ್ ಲಾಫರ್, ಮೈಂಡ್ ಬಿಕಮ್ಸ್ ಮೆಡಿಟೇಷನ್, ಲೈಫ್ ಬಿಕಮ್ಸ್ ಸೆಲೆಬ್ರೇಷನ್. ಸೊ ಈ ಒಂದು ವರ್ಷದಲ್ಲಿ ನಾವು ಪ್ರತಿ ಒಂದು ವಿಷಯನ ಪಾಸಿಟಿವ್ ತಗೊಳ್ಳೋಣ, ನಾವು ಬೇಕಷ್ಟು ವಿಷಯ ನಾವು ಅಚೀವ್ ಮಾಡ್ಕೋಬಹುದು. ಈಗ ಇವತ್ತು ಈ ಜೂಮ್ ಮೀಟಿಂಗ್ ಬಗ್ಗೆ ನಾವು ಮಾತಾಡ್ಬೇಕಾಗಿದ್ರೆ ನಮಗೆ ಫಸ್ಟ್ ನಮ್ಗೆ ಹೇಗೆ ಅನಿಸಿದ್ರೆ ನಾವು ಒಂದೊಂದು ಕೆಲಸ ಮಾಡೋ ಟೈಮಲ್ಲೂ ನಮ್ಗೆ ದುಡ್ಡು ಬೇಕಾಗುತ್ತೆ. ದುಡ್ಡು ಅಂದ್ರೆ ಏನು? ನಮ್ಗೆ ಒಂದು ಒಂದು ಡೇ ಟು ಡೇ ಆಕ್ಟಿವಿಟೀಸ್ಗೆಲ್ಲ ಫೇಸ್ ಮಾಡೋದಕ್ಕೆ ನಾವು ಒಂದು ಸಂಪಾದನೆ ಮಾಡಬೇಕಾಗುತ್ತೆ. ಯಾವುದೇ ಒಂದು ನಾವು ಒಂದು ಸಂಪಾದನೆ ಮಾಡೋದಕ್ಕೆ ನಾವು ಬಂದು ಪ್ರತಿ ಒಂದು ನಾವು ಎಫರ್ಟ್ ತೋರಿಸ್ಬೇಕಾಗುತ್ತೆ. ಅದು ಸಂಬಳ ಆಗಲಿ, ಇಲ್ಲ ಬಂದು ಕೂಲಿ ಕೆಲಸ ಆಗಲಿ, ಇಲ್ಲ ಕಮಿಷನ್ ಆಗಲಿ, ಯಾವುದೇ ಇದ್ರೂ ಇದರಲ್ಲಿ ನಾವು ಬಂದು ಒಂದು ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗುತ್ತಾ? ಒಂದು ತೃಪ್ತಿ ಆಗ್ತಾ ಇದೆಯಾ? ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕಾಗುತ್ತೆ? ನಾವು ಒಂದು ಒಳ್ಳೆ ಒಂದು ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋಬೇಕು. ಒಂದು ಪಾಸಿಟಿವ್ ಆಟಿಟ್ಯೂಡ್ ಅಲ್ಲೇ ನಾವು ಇವತ್ತು ನಾವು ಏನು ಹೇಳ್ತಾ ಇದೀವೋ ಆ ವಿಷಯನ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇವತ್ತು ಪರ್ಲ್ವಿನ್ ಇಂಟರ್ನ್ಯಾಷನಲ್ ಆ ತರ ಒಂದು ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಪರ್ಲ್ವಿನ್ ಇಂಟರ್ನ್ಯಾಷನಲ್ ಆಗಿದ್ರೆ ಇದು ಬಂದು ಒಂದು ಡಿಜಿಟಲ್ ಬ್ಯಾಂಕ್, ಇದು ಇಂಟರ್ನ್ಯಾಷನಲ್ ಬ್ಯಾಂಕ್. ಇದರಲ್ಲಿ ಯಾವ ಕೆಲಸ ಎಲ್ಲ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಯಾವ್ದೆಲ್ಲ ಮಾಹಿತಿ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ಇವತ್ತು ತಿಳ್ಕೊಳ್ಳೋಣ. ಇವತ್ತು ನಾವು ಮಾಡೋದು ಏನಂದ್ರೆ ಗ್ಲೋಬಲ್ ಡಿಜಿಟಲ್ ವ್ಯಾಲೆಟ್ ಪ್ರಮೋಷನ್ ಬಿಸ್ನೆಸ್. ಸೊ ನಾವು ನೋಡೋದು ಈ ವಿಷಯನೇ ಇವತ್ತು ನಾವು ನೋಡೋದು, ಗ್ಲೋಬಲ್ ಡಿಜಿಟಲ್ ವ್ಯಾಲೆಟ್ ಪ್ರಮೋಷನ್ ಬಿಸ್ನೆಸ್ ಇವಾಗ ಮಾಡೋದು. ಈಗ ಡಿಜಿಟಲ್ ಬಿಸ್ನೆಸ್ ಏನಂದ್ರೆ ನಾವು ಸ್ವಲ್ಪ ಥಿಂಕ್ ಮಾಡೋಣ. ಈಗ ಈ ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಜೆಟ್ ಬಂದು ನಾವು ಅನೌನ್ಸ್ ಮಾಡೋ ಟೈಮಲ್ಲಿ ಡಿಜಿಟಲ್ ಬಜೆಟ್ ಅನ್ನ ಅನೌನ್ಸ್ ಮಾಡಿ ಮಾಡಿದ್ರು. ಹಾಗಿದ್ರೆ ಏನ್ ಅರ್ಥ ಆಗಿದ್ರೆ ಈಗ ಪೇಪರ್ಲೆಸ್ ಬಜೆಟ್. ಸೊ ಪ್ರತಿ ಒಂದು ವಿಷಯ ಎಲ್ಲ ಡಿಜಿಟಲ್ ಆಗಿ ಹೋಗುತ್ತೆ, ಎಲೆಕ್ಟ್ರಾನಿಕ್ ಅಲ್ಲಿ ಹೋಗುತ್ತೆ. ನಾವು ಒಂದು ಇಂಟರ್ನೆಟ್ ಇದ್ದು ಡೇಟಾ ಬೇಸ್ ಇದ್ದಂದ್ರೆ ಪ್ರತಿ ಒಂದು ಇಂಟ್ರಾಕ್ಷನ್ ಮಾಡ್ಕೋಬಹುದು.
ಈಗ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ಒಂದು ಕನ್ವೆನ್ಷನಲ್ ಬ್ಯಾಂಕ್, ನಾವು ಬ್ಯಾಂಕ್ ಹೋಗ್ಬೇಕು ಮನಿನ ವಿತ್ಡ್ರಾ ಮಾಡಿ ನಾವು ಡೆಪಾಸಿಟ್ ಮಾಡೋದು ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಆಗೋದು ನಾವು ಮಾಡ್ಬೇಕಾಗುತ್ತೆ. ಬಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂದ್ರೆ ಏನರ್ಥ ಅಂದ್ರೆ ನಾವು ಇಂಟರ್ನೆಟ್ ಮುಖಾಂತರ ನಮ್ಮ ಅಕೌಂಟ್ ಇಂದ ದುಡ್ಡನ್ನ ಡಿಜಿಟಲ್ ಆಗಿ ನಾವು ಒಂದು ಓಟಿಪಿ ಅಲ್ಲಿ ಬೇರೆ ಕಡೆ ಕಳಿಸ್ತೀವಿ, ಆ ಓಟಿಪಿ ಅವರು ಟೈಪ್ ಮಾಡಿದ್ರೆ ನಮ್ಮ ಟ್ರಾನ್ಸಾಕ್ಷನ್ ಆಗುತ್ತೆ, ದುಡ್ಡು ಒಂದು ಅಕೌಂಟ್ ನಿಂದ ಇನ್ನೊಂದು ಅಕೌಂಟ್ ಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಈ ತರ ಪ್ರತಿ ಒಂದು ವಿಷಯನೂ ಡಿಜಿಟಲ್ ಆಗಿ ಆಗ್ತಾ ಇರುತ್ತೆ. ಸೊ ಈ ಬಿಸ್ನೆಸ್ಗೋಸ್ಕರ ಈ ಬಿಸ್ನೆಸ್ ಗೆ ಸಪೋರ್ಟ್ ಮಾಡೋ ತರ 2015 ಅಮೆರಿಕಾದಲ್ಲಿ ಡಾಕ್ಟರ್ ಡೇನಿಯಲ್ ಜಾನ್ಸನ್ ಅಂತ ಹೇಳ್ಬಿಟ್ಟು ಒಂದು ಮ್ಯಾಥಮೆಟಿಕ್ ಪ್ರೊಫೆಸರ್, ಈ ಸಿಸ್ಟಮ್ನ ಒಂದು ಸಾಫ್ಟ್ವೇರ್ ಸಿಸ್ಟಮ್ನ ಅವರು ಲಾಂಚ್ ಮಾಡ್ತಾರೆ 2015. ಸೊ ಆ ಸಿಸ್ಟಮ್ ಏನಕ್ಕೋಸ್ಕರ ಮಾಡಿದ್ದಾರೆ ಅಂದ್ರೆ ಈ ಲೋಕದಲ್ಲಿ ಬಡವರೇ ಇರಬಾರ್ದು, ಪ್ರತಿ ಒಬ್ಬರನ್ನು ಶ್ರೀಮಂತರಾಗಬೇಕು ಎಂಬ ಒಂದು ಒಳ್ಳೆ ಗುರಿ ಇಟ್ಕೊಂಡು ಅವರು ಶುರು ಮಾಡಿದ್ದು ಒಂದು ಬಿಸ್ನೆಸ್ಸೇ ಇದು. ಇದು ಆಕ್ಚುಯಲ್ ಆಗಿ ಹೇಳ್ಬೇಕಾಗಿದ್ದು ಒಂದು ಸಾಫ್ಟ್ವೇರ್, ಇದು ಸಾಫ್ಟ್ವೇರ್ ಅಂತ ಹೇಳಿದ್ರೆ ಹೈಲಿ ಸೆಕ್ಯೂರ್ಡ್ ಸಾಫ್ಟ್ವೇರ್. ಸೊ ಇದರಲ್ಲಿ ಒಂದು ವಿಷಯನ ಬಂದು ಹ್ಯಾಕ್ ಮಾಡೋಕ್ಕಾಗಲ್ಲ, ಪ್ರತಿ ಒಂದು ವಿಷಯನೂ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಆಗ್ತಾ ಇರುತ್ತೆ. ಆ ಥರ ವಿಷಯಗಳೆಲ್ಲ ಬಂದು ಇದರಲ್ಲಿ ಒಂದು ಫಾರ್ಮ್ ಮಾಡಿ ಇದನ್ನ ಶುರು ಮಾಡಿದ್ದಾರೆ. ಸೊ ಇದು 2015 US ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಸಿಸ್ಟಮ್, 2018 ಇಂಡಿಯಾಗೆ ಬರುತ್ತೆ. 2018 ಇಂಡಿಯಾಗೆ ಬಂತು. ಸೊ ಇವಾಗ 2 ವರ್ಷಕ್ಕೆ ಮೇಲೆ ಆಗಿದೆ. ಸೋಫಾರ್ ನೋಡಿದ್ರೆ 150 ಕಂಟ್ರಿಗೆ ಮೇಲೆ ಇದು ಫಂಕ್ಷನ್ ಆಗ್ತಾ ಇರುತ್ತೆ. ಪ್ಲಸ್ 30 ಲಕ್ಷ ಅಕೌಂಟ್ ಹೋಲ್ಡರ್ಸ್ ಇಲ್ಲಿ ಇರ್ತಾರೆ ಸೋಫಾರ್. ಸೊ ಎಷ್ಟು ಬೇಗ ಬಂದು ಇದು ಫಂಕ್ಷನ್ ಆಗ್ತಾ ಇದೆ ನಮಗೆ ಅರ್ಥ ಮಾಡ್ಕೋಬಹುದು. ಒಂದೊಂದು ತಿಂಗಳು ಹೇಳಿದ್ರೆ 1 ಲಕ್ಷ ಆಗ್ತಾ ಇರುತ್ತೆ. ಸೊ ಡೈಲಿ 3,000 to 4,000 ಜನಗಳು ಜಾಯಿನ್ ಆಗ್ತಾ ಇರ್ತಾರೆ. ಸೊ ಅಷ್ಟು ಬೇಗ ಜನಗಳು ಅರ್ಥ ಮಾಡ್ಕೊಂಡು ಈ ಸಿಸ್ಟಮ್ ಅಲ್ಲಿ ಜಾಯಿನ್ ಆಗ್ತಾ ಇರ್ತಾರೆ. ಸೊ ಇದೆಲ್ಲ ಏನ್ ವಿಷಯ ಹಾಗೆ ಬಂದು ನಾವು ಮುಂದುವರ್ಸೋಣ. ಒಂದೊಂದಾಗಿ ನಾವು ಸ್ವಲ್ಪ ನೋಡೋಣ. ಈಗ ಸೊ ಇದರಲ್ಲಿ ಈ ಪರ್ಲಿನ್ ಇಂಟರ್ನ್ಯಾಷನಲ್ ಇದ್ರ ಅಬ್ಜೆಕ್ಟಿವ್ ಗುರಿ ಏನಕ್ಕೆ ಇದು ಏನಕ್ಕೋಸ್ಕರ ಇದು ಶುರು ಮಾಡಿದ್ದಾರೆ ಹಾಗೆ ನೋಡೋಣ. ಫಸ್ಟ್ ವಿಷಯ ಪೂರ್ ನಿಂದ ರಿಚ್ ಪೀಪಲ್ ಆಗಿ ಅವ್ರನ್ನ ಚೇಂಜ್ ಮಾಡಬೇಕು, ಇದೇ ಫಸ್ಟ್ ಗುರಿ ಡಾಕ್ಟರ್ ಜೆ ಡೇನಿಯಲ್ ಜಾನ್ಸನ್ ಅವ್ರಿಗೆ. ಎರಡನೇದು ನೋಡಿದ್ನಂದ್ರೆ ಇವರು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದು ಐಡಿಯಾ ಇದೆ. ಈ ಪರ್ಲಿನ್ ಇಂಟರ್ನ್ಯಾಷನಲ್ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಮುಖಾಂತರ ಬರ ದುಡ್ಡೆಲ್ಲ ಇದರಲ್ಲಿ ಅಕೌಂಟ್ ಹೋಲ್ಡರ್ಸ್ ಯಾರಿದ್ದಾರೋ ಅವರಿಗೆ ಡಿವಿಡೆಂಡ್ ಆಗಿ ಕೊಡ್ಬೇಕು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇವ್ರು ಶುರು ಮಾಡಿದ್ದಾರೆ. ನೆಕ್ಸ್ಟ್ ನೋಡಿದ್ರೆ ಇದರಲ್ಲಿ ಸರ್ಚ್ ಇಂಜಿನ್, ಈಗ ನಾವು ಆನ್ಲೈನ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಒಂದು ವಿಷಯ ನಮ್ಗೆ ಬೇಕಾಗಿದ್ರೆ ಗೂಗಲ್ ನಾವು ಟೈಪ್ ಮಾಡಿ ನಾವೆಲ್ಲ ಮಾಡ್ತಾ ಇದ್ವಲ್ಲ ಅದೇ ತರ ಸರ್ಚ್ ಇಂಜಿನ್ ಪೋಲ್ವಿನ್ಗೋಸ್ಕರ ಅದಕ್ಕೆ ಒಂದು ಸರ್ಚ್ ಇಂಜಿನ್ ಬರುತ್ತೆ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ, ಈಗ ಫೇಸ್ಬುಕ್ ವಾಟ್ಸಪ್ ಎಲ್ಲ ಇರುತ್ತಲ್ಲ ಅದೇ ತರ ಪೋಲ್ವಿನ್ಗೋಸ್ಕರನೇ ಸೋಷಿಯಲ್ ಮೀಡಿಯಾ ಒಂದು ಡೆವಲಪ್ ಆಗಿ ಮಾಡ್ತಾ ಇರ್ತಾರೆ. ಸೊ ಇಷ್ಟು ಬಂದು ಒಳ್ಳೆ ವಿಷಯನ ಇಟ್ಕೊಂಡು ಈ ಪೋಲ್ವಿನ್ ಇಂಟರ್ನ್ಯಾಷನಲ್ ಈ ಸಿಸ್ಟಮ್ ಬಂದು ಒಂದು ಸಾಫ್ಟ್ವೇರ್ ಮುಖಾಂತರ ನಡ್ಕೊಂಡಿರುತ್ತೆ. ಇದರಲ್ಲಿ ಜಾಯಿನ್ ಮಾಡೋದಕ್ಕೆ ನಾವು ಏನ್ ಮಾಡಬೇಕು ನೋಡೋಣ. ಒಂದೊಂದಾಗಿ ನೋಡೋಣ. ಈಗ ಈಗ ಇದ್ರ ಜಾಯಿನ್ ಮಾಡೋದಕ್ಕೆ ಮುಂಚೆ ಇದರಲ್ಲಿ ಜಾಯಿನ್ ಮಾಡಬೇಕಾಗಿದ್ರೆ ನಮಗೆಲ್ಲ ಏನೆಲ್ಲ ನಮಗೆ ಇನ್ಕಮ್ ಬರುತ್ತೆ, ಏನಕ್ಕೆ ಏನಕ್ಕೆ ನಾವು ಇದು ಜಾಯಿನ್ ಆಗಬೇಕು. ಸೊ ಒಂದು ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ನಾವು ಸ್ಟಾರ್ಟ್ ಮಾಡಿದ್ನಂದ್ರೆ ಏನ್ ಮಾಡ್ತೀವಿ, ಕನ್ವೆನ್ಷನಲ್ ಆಗಿ ನಾವು ದುಡ್ಡು ಅಲ್ಲಿ ಹಾಕ್ತೀವಿ, ನಮಗೆ ಬೇಕಾಗಿರೋ ಟೈಮಲ್ಲಿ ಅದನ್ನ ವಿತ್ಡ್ರಾ ಮಾಡ್ತೀವಿ ಅಷ್ಟೇ ಕನ್ವೆನ್ಷನಲ್ ಬ್ಯಾಂಕ್ ಅಲ್ಲಿ. ಈ ಡಿಜಿಟಲ್ ಬ್ಯಾಂಕ್ ಅಲ್ಲಿ ಏನಕ್ಕೆ ಅಕೌಂಟ್ ಓಪನ್ ಮಾಡಬೇಕು ಹಾಗಿದ್ರೆ ನಮಗೆ ಬೇಕಾಗಿರೋದು ಅದರ ಇಂಪಾರ್ಟೆನ್ಸ್ ಗೊತ್ತಾಗಿರ್ಬೇಕು, ಅದರಲ್ಲಿ ಬೆನಿಫಿಟ್ಸ್ ಎಲ್ಲ ಏನ್ ಬರ್ತದೆ ನಮ್ಗೆ ಗೊತ್ತಾಗಬೇಕು. ಇವಾಗ ನೋಡೋಣ ಇದರಲ್ಲಿ ಏನೆಲ್ಲ ಬಂದು ಇನ್ಕಮ್ ಬರ್ತದೆ ನೋಡೋಣ. ನಮಗೆ ಬರೋ ಇನ್ಕಮ್ ಒಂದು 4-5 ಇನ್ಕಮ್ ಬರುತ್ತೆ. ನಾವು ಅದರಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಕಮ್ಸ್ ಒಂದೊಂದಾಗಿ ನೋಡೋಣ. ಫಸ್ಟ್ ಫಾಸ್ಟ್ ಟ್ರ್ಯಾಕ್ ಇನ್ಕಮ್.
ಎರಡನೇದು ಟೀಮ್ ಪರ್ಫಾರ್ಮೆನ್ಸ್ ಇನ್ಕಮ್. ಮೂರನೇದು ಬಹಳ ಇಂಪಾರ್ಟೆಂಟ್ ಅಟ್ರಾಕ್ಟಿವ್ ಆದ ವಿಷಯ, ಅದು ಆಟೋ ಪೂಲ್ ಇನ್ಕಮ್. ಈ ಆಟೋ ಪೂಲ್ ಇನ್ಕಮ್ ಅಂತ ಹೇಳೋದು ಗ್ಲೋಬಲ್ ಆಟೋ ಪೂಲ್ ಇನ್ಕಮ್. ಇವಾಗ ಒಂದೊಂದಾಗಿ ನೋಡೋಣ ಇದೆಲ್ಲ ಏನೊಂದು ಪ್ರತಿಯೊಂದು ವಿಷಯ ಒಂದು ನೋಡೋಣ. ಈಗ ಫಸ್ಟ್ ನಾವು ಇದ್ರಲ್ಲಿ ನಮ್ಗೆ ಈ ಫಾಸ್ಟ್ ಟ್ರ್ಯಾಕ್ ಇನ್ಕಮ್, ಟೀಮ್ ಪರ್ಫಾರ್ಮೆನ್ಸ್ ಇನ್ಕಮ್, ಈ ಆಟೋ ಪೂಲ್ ಇನ್ಕಮ್ ಇದೆಲ್ಲ ನಾವು ಪಡಿಬೇಕಾಗಿದ್ರೆ ಈ ಸಿಸ್ಟಮ್ ಅಲ್ಲಿ ನಾವು ಜಾಯಿನ್ ಆಗ್ಬೇಕು. ಜಾಯಿನ್ ಆಗೋದಕ್ಕೆ ನಾವು 30 DP ಪೇ ಮಾಡಬೇಕು. ಇವಾಗ ನೋಡಿ ಹೊಸ ಒಂದು ವರ್ಡ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ಡಿಪಿ ಅಂತ ಹೇಳ್ಬಿಟ್ಟು. ಡಿಪಿ ಅಂತ ಹೇಳಿದ್ರೆ ಡಿಜಿಟಲ್ ಪಾಯಿಂಟ್. ಸೊ ಈ ಡಿಜಿಟಲ್ ಆಗುವ ವರ್ಡ್ ಏನಕ್ಕಂದ್ರೆ ಟೋಟಲ್ ಬಿಸ್ನೆಸ್ ಡಿಜಿಟಲ್ ಬಿಸ್ನೆಸ್ ಅಲ್ವಾ. ಸೊ ಇದು ಬಹಳ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಆಗ್ತಾ ಇರುತ್ತೆ, ಕಾಮನ್ ಆಗಿ ಬಂದು ಒಂದು ಒಂದು ವರ್ಡ್ ಬೇಕಲ್ವಾ. ಸೊ ಇದು ಬಿಸ್ನೆಸ್ ಡಿಜಿಟಲ್ ಬಿಸ್ನೆಸ್ ಇರೋದಂತ. ಸೊ ಇದ್ರಲ್ಲಿ ಆ ದುಡ್ಡನ್ನ ಡಿಜಿಟಲ್ ಪಾಯಿಂಟ್ ಅಂತ ಕರಿತೀವಿ. ಸೊ 30 DP ನಾವು ಬಂದು ಫಸ್ಟ್ ಪೇ ಮಾಡ್ಬೇಕಾಗುತ್ತೆ. 30 DP ಪೇ ಮಾಡೋದ ಹೇಗಿದ್ರೆ ಫಸ್ಟ್ ಪರ್ಚೇಸ್ ಮಾಡ್ಕೋಬೇಕು. ಇದು ಇದರಲ್ಲಿ ನಮ್ಗೆ ಮುಂಚೆನೆ ಜಾಯಿನ್ ಆಗಿರೋ ಸೀನಿಯರ್ ಹತ್ರ ಈ ಡಿಪಿ ದುಡ್ಡು ಎಷ್ಟು ದುಡ್ಡು ಬೇಕಾಗುತ್ತೆ ಅಂದ್ರೆ ಈ 30 DP ಅಂತ ಹೇಳೋದು ಒಂದು $1. ಏನಕ್ಕೆ $1? ಸೊ ಈ ಸಿಸ್ಟಮ್ US ಅಲ್ಲೇ ಫಸ್ಟ್ ಲಾಂಚ್ ಆಯಿತು. ಸೊ ಅದಕ್ಕೋಸ್ಕರ $1 ಬೇಸ್ ಮಾಡಿ ಇದನ್ನ ಬಂದು ಶುರು ಮಾಡಿದ್ದಾರೆ. ಸೊ ಒಂದು ಡಿಜಿಟಲ್ ಪಾಯಿಂಟ್ ಅಂತ ಹೇಳಿದ್ರೆ $1. ನಮ್ಮ ಇಂಡಿಯನ್ ದುಡ್ಡಲ್ಲಿ ಹೇಳಿದ್ರೆ ಅಪ್ರಾಕ್ಸಿಮೇಟ್ ಆಗಿ ₹75. ಈಗ 30 DP ಕೊಟ್ಟು ಇದರಲ್ಲಿ ಜಾಯಿನ್ ಆಗ್ಬೇಕಂದ್ರೆ ಇಂಡಿಯನ್ ದುಡ್ಡು ನೋಡಿದ್ರೆ ಎಷ್ಟಾಗುತ್ತೆ? ₹2,250. ಸೊ ಈ ಸಿಸ್ಟಮ್ ಅಲ್ಲಿ ಜಾಯಿನ್ ಆಗ್ಬೇಕಂದ್ರೆ ₹2,250 ಕೊಟ್ಟು ನಾವು ಇದರಲ್ಲಿ ಜಾಯಿನ್ ಮಾಡ್ಕೋಬಹುದು. ಈಗ ನಾವು ಒಂದು ಕ್ವಶನ್ ಬರುತ್ತೆ, ನಾವು ಬ್ಯಾಂಕ್ ಅಲ್ಲಿ ಈ ದುಡ್ಡು ಪೇ ಮಾಡಿದ್ರೆ ಆ ಅಕೌಂಟ್ ಅಲ್ಲಿ ಹಾಗೆ ಇರುತ್ತೆ, ನಮ್ಗೆ ಬಂದು ಬೇಕಾಗಿದ್ರೆ ನಾವು ಖರ್ಚು ಮಾಡ್ಕೋಬಹುದು, ಬೇರೆ ತರ ನಾವು ಬಂದು ಯೂಸ್ ಮಾಡ್ಕೋಬಹುದು. ಬಟ್ ಇದರಲ್ಲಿ ನಾವು ಪೇ ಮಾಡೋ 30 DP ಏನಾಗುತ್ತೆ ಅಂತ ನೋಡೋಣ. ಅದು ಬಹಳ ಇಂಪಾರ್ಟೆಂಟ್. ಅದು ಆ ವಿಷಯ ಅರ್ಥ ಮಾಡ್ಕೊಂಡ್ರೆ ಈ ಪರ್ಲಿನ್ ಬಗ್ಗೆ ನಾವು ಪೂರ್ತಿ ಅರ್ಥ ಮಾಡ್ಕೊಂಡ್ರೆ ಈಕ್ವಲ್ ಆಗುತ್ತೆ. ಈಗ ನೋಡಿ, ನಾವು ಪೇ ಮಾಡೋ 30 DP ಇದು 3 ಡಿವೈಡ್ ಆಗುತ್ತೆ. ಫಸ್ಟ್ ಬಂದು 10 DP, ಸಾರಿ 15 DP ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ ಸೀನಿಯರ್ಗೆ ಹೋಗುತ್ತೆ. ಇದು ಹೋಗೋದು ಇಂಟ್ರೊಡ್ಯೂಸ್ ಸೀನಿಯರ್ಗೆ ಹೋಗುತ್ತೆ. ನಮ್ಮನ್ನ ಈ ಬಿಸ್ನೆಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಸೀನಿಯರ್ಗೆ 15 DP ಟ್ಯಾಕ್ಸಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆಮೇಲೆ ಎರಡನೇ ಪೋರ್ಷನ್ ಅಟ್ ರೇಟ್ ಆಫ್ 1.25 DP, 1.25 DP ಒಂದು 8 ಸೀನಿಯರ್ಗೆ ಹೋಗುತ್ತೆ. ನಮ್ಗೆ ಮುಂದಡೆ ನಮ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಫಸ್ಟ್ ಲೆವೆಲ್ ಸೀನಿಯರ್, ಆತರ ನೋಡಿದ್ರೆ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಆತರ ಅಪ್ಲೈಂಗ್ ಸೀನಿಯರ್ಸ್ ಇದೆ. ಒಂದು 8 ಸೀನಿಯರ್ ಲೆವೆಲ್ಗೆ 1.5 DP 1.5 DP ಆಗಿ 10 DP ಹೋಗುತ್ತೆ. ಸೊ 15 DP ಬಂದು ಇಂಟ್ರೊಡ್ಯೂಸ್ ಸೀನಿಯರ್ಗೆ ಹೋಯ್ತು, 10 DP 1.5 DP 1.5 DP ಆಗಿ 8 ಸೀನಿಯರ್ಗೆ ಹೋಗಿದೆ, ಇದು 10 DP ಆಗುತ್ತೆ, ಮಿಕ್ಕಿರೋದು 5 DP. ಈ 5 DP ಗ್ಲೋಬಲ್ ಆಟೋ ಪೂಲ್ ಆಗಿ ಹೋಗುತ್ತೆ. ಈ ಗ್ಲೋಬಲ್ ಆಟೋ ಪೂಲ್ ಅಂದ್ರೆ ಏನಂತ ನಾನು ಹೇಳ್ತೀನಿ ನೋಡಿ. ಈಗ ಇಲ್ಲಿ ಇಂಡಿಯಾಲಿ ಬಂದು ಈ ಕೆಲಸ ಆಗ್ತಾ ಇರ್ತಲ್ಲ, ಈಗ ಫಂಕ್ಷನ್ ಆಗ್ತಾ ಇರ್ತಾರೆ, ಇದೇ ತರ ಬೇರೆ ಕಂಟ್ರಿಯಿಂದ ಬಂದು ಜಾಯಿನ್ ಆಗ್ತಾ ಇರ್ತಾರೆ. ಎಲ್ಲರೂ ಒಂದೇ ಕ್ಯೂಲಿ ನಿಂತ್ಕೊಂಡಿದ್ರೆ ಅದರಲ್ಲಿ ಸೀನಿಯರ್ ಮೋಸ್ಟ್ ಒಂದು 8 ಈ 5 DP ಹೋಗುತ್ತೆ. ಸೊ ಈಗ ನೋಡಿದ್ರೆ ಟೋಟಲ್ ಆಗಿ ನಾವು ಪೇ ಮಾಡಿದ 30 DP ಅಲ್ಲಿ 15 DP 10 5 ಟೋಟಲ್ ಆಗಿ 30 DP ಖರ್ಚಾಯ್ತು. ಈಗ ನೋಡಿ, ಈಗ ನಾವು ಬಂದು ಪರ್ಲಿನ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಅಕೌಂಟ್ ಓಪನ್ ಮಾಡಾಗ ಕೊಟ್ಟು 30 DP 30 DP ಎಲ್ಲ ಖರ್ಚಾಯ್ತು. ಈಗ ಕಂಪನಿಗೆ ಹೋಗಿದ್ಯಾ? ಯಾವುದು ಕಂಪನಿಗೆ ಹೋಗೇ ಇಲ್ಲ. ಸೊ ಈ ಟೈಮಲ್ಲಿ ನಮ್ಗೆ ಒಂದು ಡೌಟ್ ಬರುತ್ತೆ,
ಸೊ ಫಾರ್ಲನ್ ಇಂಟರ್ನ್ಯಾಷನಲ್ ಈ ಸಿಸ್ಟಮ್ ಆ ಮ್ಯಾನೇಜ್ಮೆಂಟ್ ಏನಕ್ಕೆ ಕಂಡಕ್ಟ್ ಮಾಡಬೇಕು, ಏನಕ್ಕೆ ಅದೆಲ್ಲ ಫಂಕ್ಷನ್ ಮಾಡ್ಕೋಬೇಕು, ಅವ್ರಿಗೆ ಏನ್ ಲಾಭ? ಸೊ ಈ ವಿಷಯ ಒಂದು ಡೌಟ್ ಬರುತ್ತೆ ನಮಗೆ. ಸೊ ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ, ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೊ ಈ ಪರ್ಲಿನ್ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಇವಾಗ ಸ್ಟಾರ್ಟ್ ಆಗಿದ್ದಿಲ್ಲ, ಅದು ಬಹಳ ವರ್ಷ ಆಗಿರ್ತಾ ಇದೆ. ಅದು ದೊಡ್ಡ ಮ್ಯಾನೇಜ್ಮೆಂಟ್, ಅದು ಬಹಳ ದೊಡ್ಡ ಅವ್ರಿಗಿದೆ. ಅವರು ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾರೆ. ಆಗ ವರ್ಲ್ಡ್ ಬ್ಯಾಂಕ್ ಕೆಲವು ಕಂಡೀಷನ್ಸ್ ಹಾಕಿರ್ತಾರೆ. ಸೊ ಇಷ್ಟು ಕಸ್ಟಮರ್ಸ್ ನಿಮ್ಗೆ ಬೇಕು, ನಿಮ್ಮ ಹತ್ರ ಇಷ್ಟು ಕಸ್ಟಮರ್ಸ್ ಇರ್ಬೇಕು, ಇಷ್ಟು ದುಡ್ಡು ನಿಮ್ಮ ಹತ್ರ ಇರಬೇಕು ಅಂತ ಕಂಡೀಷನ್ಸ್ ಹಾಕ್ತಾರೆ. ಬಟ್ ಅವ್ರು ಹಾಕಿದ ದುಡ್ಡು ಇಷ್ಟು ಅಮೌಂಟ್ ಡೆಪಾಸಿಟ್ ಇರಬೇಕು ಎಂಬ ವಿಷಯ ಅವ್ರ ಹತ್ರ ಇರುತ್ತೆ. ಬಟ್ ಕಸ್ಟಮರ್ಸ್ ಇಲ್ಲ, ಆ ಕಸ್ಟಮರ್ಸ್ ನ ಬಂದು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಸಾಫ್ಟ್ವೇರ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿ ನಮ್ಗೆ ಬಂದು ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾವು ಕೊಡೋ ದುಡ್ಡು ಫಾರಿನ್ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಗೆ ಬೇಕಾಗಿಲ್ಲ. ಸೊ ನಮ್ಮ ಕಸ್ಟಮರ್ಶಿಪ್ ಮಾತ್ರ ಬೇಕು, ನಮ್ಮ ಮೆಂಬರ್ಶಿಪ್ ಮಾತ್ರ ಬೇಕು. ಯಾವಾಗ ಒಂದು ಕಂಪನಿ ದುಡ್ಡು ಬೇಕಾಗಿಲ್ಲ ಎಂಬ ಒಂದು ನಿರ್ಧಾರ ತಗೊಂಡ್ರೆ ಆ ಕಂಪನಿಯಲ್ಲಿ ಜಾಯಿನ್ ಆಗಿರೋ ಮೆಂಬರ್ಸ್ಗೆ ಆ ಕಂಪನಿ ಯಾಮಾರ್ಸಕ್ಕೆ ಚಾನ್ಸ್ ಇದೆ? ಯಾಮಾರ್ಸಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ದುಡ್ಡು ಅಲ್ಲಿ ಬಂದೇ ಇಲ್ಲಲ್ಲ. ಸೊ ಈ ಒಂದು ವಿಷಯ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಪರ್ಲಿನ್ ಬಗ್ಗೆ ನಾವು ಜೆನ್ಯೂನಿಟಿ ನಮ್ಮ ಅರ್ಥ ಮಾಡ್ಕೋಬಹುದು. ಈಗ 30 ರೂಪಾಯಿ ಪೇ ಮಾಡಿ ನಾವು ಇದರಲ್ಲಿ ಜಾಯಿನ್ ಆಗೋದು ಹಾಗೆ ಹೇಳಿದ್ರೆ ಡಿಜಿಟಲ್ ವ್ಯಾಲೆಟ್ ಒಂದು ಅಕೌಂಟ್ ನಮ್ಗೆ ಸಿಗುತ್ತೆ. ಡಿಜಿಟಲ್ ವ್ಯಾಲೆಟ್ ಅಕೌಂಟ್ ಸಿಗುತ್ತೆ ಅಂದ್ರೆ ಬ್ಯಾಂಕ್ ಅಲ್ಲಿ ಇರೋ ಅದೇ ತರನೇ, ಬಟ್ ಇದು ಡಿಜಿಟಲ್, ಎಲ್ಲ ಡಿಜಿಟಲ್ ಬೇಸ್ಡ್. ಈಗ ಈ ಕಂಪನಿಲಿ ಏನಕ್ಕೆ ಜಾಯಿನ್ ಆಗ್ಬೇಕು? ಸೊ ಸಾಫ್ಟ್ವೇರ್ ಹೇಳ್ತೀವಲ್ಲ ಅದು ಸೇಫಾ? ಕೆಲವರು ಹೇಳ್ತಾರಲ್ಲ ಈ ಸಾಫ್ಟ್ವೇರ್ ಬಂದು ಇದಾಯ್ತು, ಕ್ರಾಶ್ ಆಯ್ತು, ಅದು ಬಂದು ಹ್ಯಾಕ್ ಮಾಡಿಬಿಟ್ಟು, ಆ ಥರ ಎಲ್ಲ ನಮಗೆಲ್ಲ ಕೆಲವೆಲ್ಲ ಕಿವಿಯಲ್ಲಿ ಬೀಳುತ್ತೆ. ಸೊ ಇದು ಆ ಥರ ಇಲ್ಲ, ಹೈಲಿ ಸೆಕ್ಯೂರ್ಡ್ ಸಿಸ್ಟಮ್. ಸೊ ಹೈಲಿ ಸೆಕ್ಯೂರ್ಡ್ ಸಿಸ್ಟಮ್ ಅಂದ್ರೆ ಒಂದೊಂದು 2-3 ಪಾಯಿಂಟ್ಸ್ ನಾವು ಹೇಳೋಣ. ಈಗ ಫಸ್ಟ್ ಒನ್, ಇದರಲ್ಲಿ ಪೀರ್ ಟು ಪೀರ್ ಟೆಕ್ನಾಲಜಿ ಇರುತ್ತೆ. ಸೊ ಒಂದನೇಗೆ ಸ್ವಲ್ಪ ಡೀಟೇಲ್ ಹೇಳೋಣ. ಎರಡನೇದು ಟೆಕ್ನಿಕಲ್ ಟೀಮ್ ಸಪೋರ್ಟ್. ಮೂರನೇದು ಪ್ರೊಟೆಕ್ಟೆಡ್ ಬೈ ಕ್ಯಾಪ್ಚಾ. ರೀಕ್ಯಾಪ್ಚಾ ಪೀರ್ ಟು ಪೀರ್ ಟೆಕ್ನಾಲಜಿ ಹಾಗೆ ಹೇಳಿದ್ರೆ ಏನಂದ್ರೆ, ಈಗ ನಾವು ಗೂಗಲ್ ಪೇ ಇಲ್ಲ ಫೋನ್ ಪೇ ನಾವು ದುಡ್ಡು ನಾವು ಕಳಿಸ್ತೀವಿ, ಒಬ್ಬರಿಂದ ಇನ್ನೊಬ್ರಿಗೆ ದುಡ್ಡು ಕಳಿಸೋ ಟೈಮಲ್ಲಿ ಏನಾಗುತ್ತೆ, ಅದು ಇಂಟರ್ಮೀಡಿಯೇಟ್ ಒಂದು ಸಿಸ್ಟಮ್ಗೆ ಹೋಗಿ ಅದು ಬರುತ್ತೆ. ಸೊ ಅಲ್ಲಿ ಎ ಮೆಂಬರ್ ಇರ್ತಾರೆ, ಇಲ್ಲಿ ಬಿ ಮೆಂಬರ್ಗೆ ದುಡ್ಡು ಹೋಗ್ಬೇಕು. ಈ ಟೈಮಲ್ಲಿ ಇನ್ನೊಂದು ಇಂಟರ್ಮೀಡಿಯೇಟ್ ಒಂದು ಮೆಂಬರ್ ಇರ್ತಾರೆ. ಸೊ ಇಲ್ಲಿ ಹೋಗಿ ಇಲ್ಲಿ ಬರುತ್ತೆ. ಇದು ಕನ್ವೆನ್ಷನಲ್ ಮನಿ ಟ್ರಾನ್ಸಾಕ್ಷನ್, ಗೂಗಲ್ ಪೇ ಇಲ್ಲ ಫೋನ್ ಪೇ ಈ ತರ ಇಲ್ಲ. ಬಟ್ ಇದು ಪೇರ್ ಟು ಪೀರ್ ಟು ಪೇರ್ ಟೆಕ್ನಾಲಜಿ ಆ ತರ ಇಲ್ಲ. ಈ ಇಂಟರ್ಮೀಡಿಯೇಟ್ ಮೆಂಬರೇ ಇರಲ್ಲ, ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ಯಾವಾಗ ಬಂದು ದುಡ್ಡು ಟ್ರಾನ್ಸಾಕ್ಷನ್ ಡೈರೆಕ್ಟ್ ಆಗಿ ಹೋಗುತ್ತೋ, ಈಗ ಹೋಗೋದು ರೀಸನ್ ಅಲ್ಲಿ ಇದು ಮೈಕ್ರೋ ಸೆಕೆಂಡ್ಲಿ ಆಪರೇಷನ್ ಆಗ್ತಾ ಇರುತ್ತೆ. ಈಗ ಗೂಗಲ್ ಪೇ ಅಲ್ಲಿ ನೀವು ದುಡ್ಡು ಪೇ ಮಾಡಿದ್ನಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ನೀವು ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ರೀಸನ್ ಇದೆ, ಆ ಇಂಟರ್ಮೀಡಿಯೇಟ್ ಸ್ಟೇಜ್ ಹೋಗಿ ತಿರುಗಾ ಹೋಗ್ಬೇಕು. ಇದು ಆಗಿಲ್ಲ, ಡೈರೆಕ್ಟ್ ಆಗಿ ಬಂದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದರಲ್ಲಿ ನಾವು ಯಾವುದೇ ಒಂದು ಮಿಸ್ಟೇಕ್ ಆಗೋದು ಚಾನ್ಸೇ ಇರಲ್ಲ. ಎರಡನೇದು ಒಂದು ಒಳ್ಳೆ ಹೈಲಿ ಕ್ವಾಲಿಫೈಡ್ ಟೆಕ್ನಿಕಲ್ ಸಪೋರ್ಟ್ ಒಂದು ಇರುತ್ತೆ ನಮಗೆ ಪ್ರತಿ ಒಂದು ವಿಷಯನೂ. ಈಗ ನಮಗೆ ಒಂದು ಟೆಕ್ನಿಕಲ್ ಒಂದು ಇಶ್ಯೂ ಆಯಿತು, ನಮಗೆ ಇದರಲ್ಲೇ ಫೋನ್ನಲ್ಲೇ ಒಂದು ಮೇಲಿಂಗ್ ಫೆಸಿಲಿಟಿ ಇದೆ, ಆ ಮೇಲಲ್ಲಿ ನಾವು ಬಂದು ಕ್ವಶನ್ ಹಾಕಿ ನಾವು ಕೇಳಿದರೆ ಈ ಟೆಕ್ನಿಕಲ್ ಸಪೋರ್ಟ್ ಟೀಮ್ ಬಂದು ನಮ್ಗೆ ಆನ್ಸರ್ ಹೇಳ್ತಾರೆ. ಸೊ ಈ ತರ ನಮ್ಗೆ ಸಾಫ್ಟ್ವೇರ್ ಸಿಸ್ಟಮ್ ಆಗಿ ಇದ್ರು ಸಪೋರ್ಟ್ ಮಾಡಾಗ ಹೈ ಲೆವೆಲ್ ಎಂಡ್ ವೇಟ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಬಂದು ಒಂದು ಒಳ್ಳೆ ವಿಷಯಗಳು. ಇನ್ನೊಂದು, ನಮ್ಮ ಟೋಟಲ್ ಸಾಫ್ಟ್ವೇರ್ ಸಿಸ್ಟಮೇ ರೀಕ್ಯಾಪ್ಚಾ ಅಂತ ಹೇಳ್ಬಿಟ್ಟು ಒಂದು ವರ್ಲ್ಡ್ ಹೈ ಕ್ಲಾಸ್ ಪ್ರೊಟೆಕ್ಷನ್ ನಮಗಿರುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ಹ್ಯಾಕಿಂಗ್ ಆಗೋದಕ್ಕೆ ಚಾನ್ಸೇ ಬರಲ್ಲ. ಹೇಗಿದ್ರೆ ನಮ್ಗೆ ಗೂಗಲ್ಗೆ ಇರ್ತಲ್ಲ, ಗೂಗಲ್ಗಿರೋ ಪ್ರೊಟೆಕ್ಷನ್ ನಮಗಿರುತ್ತೆ. ಥಿಂಕ್ ಮಾಡಿ, ಹಾಗಿದ್ರೆ ಅಷ್ಟು ಒಂದು ದೊಡ್ಡ ಒಂದು ಒಂದು ಒಳ್ಳೆ ಒಂದು ಪ್ರೊಟೆಕ್ಟೆಡ್ ಒಂದು ಇದರಲ್ಲಿ ನಮಗೆ ಸಾಫ್ಟ್ವೇರ್ ಸಿಸ್ಟಮ್ ನಮಗೆ ಡಾಕ್ಟರ್ ಡೇನಿಯಲ್ ಜಾನ್ಸನ್ ಕೊಟ್ಟಿದ್ದಾರೆ.
ಸೊ ನೆಕ್ಸ್ಟ್ ಈಗ ನಾವು ಇದುವರೆಗೆ ನಾವು ನೋಡಿದಲ್ಲ ಏನಂದ್ರೆ ಈ ಸಿಸ್ಟಮ್ ಬಗ್ಗೆ ಇರೋ ಒಂದು ಸೇಫ್ಟಿ ಹೇಗಿದೆಲ್ಲ ವರ್ಕ್ ಆಗ್ತಾ ಇದೆ ಎಂಬ ಒಂದು ವಿಷಯ ನಾವು ನೋಡ್ತಾ ಇದ್ದೀವಿ. ಈಗ ನಾವು ಫಾಸ್ಟ್ ಟ್ರ್ಯಾಕ್ ಬರೋ ಇನ್ಕಮ್ ಎಲ್ಲ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಫಸ್ಟ್ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಇದೇ ನಮಗೆ ಬರೋ ಫಸ್ಟ್ ದುಡ್ಡು, ಫಸ್ಟ್ ಇನ್ಕಮ್ ಫಾಸ್ಟ್ ಆಗಿ ಬರುತ್ತೆ. ಹೇಗಿದ್ರೆ ಈಗ ಎಂಬ ಮೆಂಬರ್ ಇರ್ತಾರೆ, ಅವ್ರು ಬಂದು ಒಂದು ಎಕ್ಸ್ ಎಂಬ ಮೆಂಬರ್ನ ಬಂದು ಎಲ್ಲ ಈ ವಿಷಯ ಎಲ್ಲ ಹೇಳಿ ಇವ್ರನ್ನ ಜಾಯಿನ್ ಮಾಡ್ತಾರೆ. ಈ ಎಕ್ಸ್ ಎಂಬ ಮೆಂಬರ್ 30 DP ಪೇ ಮಾಡ್ತಾರೆ. 30 DP ಪೇ ಮಾಡಿದ ತಕ್ಷಣ ಇದರಿಂದ ಬರ 15 DP ಇದು ಮೆಂಬರ್ ಎ ಈಗ ತಕ್ಷಣ ಹೋಗುತ್ತೆ, ಮೈಕ್ರೋ ಸೆಕೆಂಡ್ ಹೋಗುತ್ತೆ. ಸೊ ಇದೇ ಒಂದು ಫಾಸ್ಟ್ ಟ್ರ್ಯಾಕ್ ಇನ್ಕಮ್. ಈ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಅಲ್ಲಿ ಇಷ್ಟೇ ಜನಗಳು ಜಾಯಿನ್ ಮಾಡಬೇಕಾದ್ರೆಲ್ಲ ಏನಿಲ್ಲ, ಬೇಕಷ್ಟು ಜನ ನಾವು ಸೇರಿಸ್ಬೋದು. 10, 100, 1000 ಎಷ್ಟು ಜನಗಳು ಮಾತ್ರ ನಾವು ಸೇರಿಸ್ಬೋದು. ಈಗ ಸಪೋಸ್ ನೀವು 10 ಜನ ಸೇರಿಸ್ತೀರಾ, ಆಗ ಒಬ್ರೊಬ್ರು ಜಾಯಿನ್ ಮಾಡೋ ಟೈಮಲ್ಲಿ 15 DP ನಮ್ಗೆ ಸಿಗುತ್ತಲ್ಲ. 10 × 10 ಜನ ನೀವು ಜಾಯಿನ್ ಮಾಡಿದ್ರೆ 10 × 15 150 DP ತಕ್ಷಣ ನಿಮ್ಗೆ ಬರುತ್ತೆ. ಸೊ ಇದರಲ್ಲಿ ಒಂದು ಡಿಲೇ ಮಾಡೋಕ್ಕೋ, ಇದರಲ್ಲಿ ಬಂದು ಒಬ್ರು ಅಪ್ರೂವ್ ಮಾಡಬೇಕು, ಒಬ್ರು ಬಂದು ಇದನ್ನ ಸ್ಯಾಂಕ್ಷನ್ ಮಾಡಬೇಕು, ಆ ಥರ ಎಲ್ಲ ಏನಿಲ್ಲ. ಇದು ಬಂದು ರೋಬೋಟಿಕ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ ಇದನ್ನ. ಹಾಗೆ ತಕ್ಷಣ ಮೈಕ್ರೋ ಸೆಕೆಂಡಲ್ಲಿ ಒಂದೊಂದು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಸೊ ಈ ಥರ ಬರೋ ಇನ್ಕಮ್ ಬಂದು ಫಾಸ್ಟ್ ಟ್ರ್ಯಾಕ್ ಇನ್ಕಮ್. ಇದಕ್ಕೆ ಲಿಮಿಟೇ ಇಲ್ಲ, ದಿಸ್ ಇಸ್ ಅನ್ಲಿಮಿಟೆಡ್ ಇನ್ಕಮ್. ನಿಮ್ಮ ಇಷ್ಟ, ನೀವು ಎಷ್ಟು ನೀವು ಗುರಿ ಇಟ್ಕೊಂಡು ನೀವು ಮಾಡಿದ್ದು ನೀವು ಸಂಪಾದನೆ ಮಾಡ್ಬೋದು. ನೆಕ್ಸ್ಟ್ ಟೀಮ್ ಪರ್ಫಾರ್ಮೆನ್ಸ್ ಇನ್ಕಮ್ ನೋಡೋದು. ಟೀಮ್ ಪರ್ಫಾರ್ಮೆನ್ಸ್ ಇನ್ಕಮ್ ಏನಕ್ಕೆಂದ್ರೆ, ಈಗ ನಾವು ಬಂದು ನಾವು ಡೈರೆಕ್ಟ್ ಆಗಿ ಒಂದು ಒಂದು 10 ಜನ ಸೇರ್ತೀವಿ, ಆ 10 ಜನ ಇದನ್ನ ಅರ್ಥ ಮಾಡ್ಕೊಂಡು ಬೇರೆಯವ್ರನ್ನ ಜಾಯಿನ್ ಮಾಡ್ತಾರೆ. ಆ ತರ ಟೀಮ್ ಬೆಳೆಯೋ ಟೈಮಲ್ಲಿ ನಮ್ಮ ಟೀಮ್ ಈಗ ನಮ್ಮ ಲೆವೆಲ್ ಬಂದು ಈಗ ಡೈರೆಕ್ಟ್ ಆಗಿ ನಾವು ಬಂದು ಒಬ್ಬರನ್ನ ಸೇರಿಸ್ತೀವಿ, ಅವರೆಲ್ಲ ನಮಗೆ ಬರೋದು ಫಸ್ಟ್ ಲೆವೆಲ್. ಈ ಫಸ್ಟ್ ಲೆವೆಲ್ಲಿ ಜಾಯಿನ್ ಆಗಿಬಿಟ್ಟು ಅವರು ನೆಕ್ಸ್ಟ್ ಲೆವೆಲ್, ಅವರು ಜೂನಿಯರ್ಸ್ನ ಅವ್ರು ಬಂದು ಸೇರಿಸ್ತಾರೆ, ಅದು ನಮಗೆ ಬಂದು ಸೆಕೆಂಡ್ ಲೆವೆಲ್. ಸೊ ಆ ಥರ ನಮಗೆ ಟೋಟಲ್ 8 ಲೆವೆಲ್ವರೆಗೂ ನಮಗೆ ಬಂದು ಈ ಇನ್ಕಮ್ ಬರುತ್ತೆ, ಟೀಮ್ ಪರ್ಫಾರ್ಮೆನ್ಸ್ ಇನ್ಕಮ್. ಸೊ ಈ ಸಿಸ್ಟಮ್ 8 ಲೆವೆಲ್ವರೆಗೆ ಫ್ರೇಮ್ ಮಾಡಿದ್ದಾರೆ. ಈಗ ಫಸ್ಟ್ ಲೆವೆಲ್ಲಿ ಒಬ್ರು ಜಾಯಿನ್ ಆಗ್ತಾರೆ, ಜಾಯಿನ್ ಆದ ತಕ್ಷಣ ನಮಗೆ 1.25 DP ನಮ್ಮ ವ್ಯಾಲೆಟ್ಗೆ ಬಂದ್ಬಿಡುತ್ತೆ. ಈಗ ಸೆಕೆಂಡ್ ಲೆವೆಲ್, ಈವನ್ 6th ಲೆವೆಲ್ ಒಬ್ರು ಜಾಯಿನ್ ಆಗ್ತಾರೆ, ಇವ್ರು ಜಾಯಿನ್ ಆದ ತಕ್ಷಣ ಈ DP ನಮಗೆ ಸಿಗುತ್ತೆ. ಸೊ ಲೆವೆಲ್ ಎಷ್ಟು ಲೆವೆಲ್ ಇದ್ರು 8 ಲೆವೆಲ್ ಒಳಗೆ ಯಾರ್ಯಾರೆಲ್ಲ ಯಾವಾಗೆಲ್ಲ ಜಾಯಿನ್ ಆಗ್ತಾರೋ ಆ ಟೈಮಲ್ಲಿ ನಮಗೆ ಟೀಮ್ ಪರ್ಫಾರ್ಮೆನ್ಸ್ ಬೋನಸ್ ಆಗಿ ನಮಗೆ ಸಿಗುತ್ತೆ. ಇದು 2ನೇ ಇನ್ಕಮ್. ಇದರಲ್ಲಿ ನಾವು ಜಾಯಿನ್ ಆದ ತಕ್ಷಣ 30 DP ಪೇ ಮಾಡಿ ನಾವು ಜಾಯಿನ್ ಮಾಡ್ತೀವಿ. ಜಾಯಿನ್ ಮಾಡೋ ಟೈಮಲ್ಲಿ ನಮಗೆ ಬಂದು ಪರ್ಲ್ ಅಂತ ಕರೀತಾರೆ ಆ ರ್ಯಾಂಕ್ಗೆ. ಸೊ 30 DP ಪೇ ಮಾಡಿ ಜಾಯಿನ್ ಆದ ತಕ್ಷಣ ನಮಗೆ ಬರೋ ರ್ಯಾಂಕ್ ಬಂದು ಪರ್ಲ್ ರ್ಯಾಂಕ್. ಇವಾಗ ಹೊಸದಾಗಿ ಒಂದು ಮಾತು ಹೇಳ್ತೀವಿ ರ್ಯಾಂಕ್ ಅಂತ ಹೇಳ್ಬಿಟ್ಟು. ಸೊ ಈ ಸಿಸ್ಟಮಲ್ಲಿ ಟೋಟಲ್ ಆಗಿ 7 ರ್ಯಾಂಕ್ ಇರುತ್ತೆ. ಆ ರ್ಯಾಂಕ್ ಒಂದೊಂದಾಗಿ ನಾನು ಹೇಳ್ತೀನಿ. ಫಸ್ಟ್ ಪರ್ಲ್, 2ನೇದು ಕೋರಲ್, 3ನೇದು ಓನಿಕ್ಸ್, 4ನೇದು ಪಾಟ್ಸ್, 5ನೇದು ಅಮಿಥಿಸ್ಟ್, 6ನೇದು ಟೋಪಾಸ್, 7ನೇದು ರೂಬಿ. ಏನಕ್ಕೆ ಈ ತರ ಎಲ್ಲ ರ್ಯಾಂಕ್ಸ್ ಇರುತ್ತೆ? ನಮಗೆ ಇನ್ಕಮ್ ಜಾಸ್ತಿ ಬೇಕು. ಒಂದೊಂದು ಸ್ಟೇಜಲ್ಲೂ ನಾವು ರ್ಯಾಂಕ್ನ ಅಪ್ಗ್ರೇಡ್ ಮಾಡೋ ಟೈಮಲ್ಲಿ ನಮಗೆ ಬರೋ ಇನ್ಕಮ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಮುಂದೆ ನಾವು ನೋಡೋಣ, ಒಂದೊಂದಾಗಿ ನೋಡೋಣ. ಸೊ ಅದಕ್ಕೆ ಮುಂಚೆ ಇದು ನಾವು 30 DP ಪೇ ಮಾಡಿ ಪರ್ಲ್ ಮೆಂಬರ್ ಆಗಿದ್ದೀವಿ. ಪರ್ಲ್ ಮೆಂಬರ್ ಆದ ತಕ್ಷಣ ಈ ಸಿಸ್ಟಮ್ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಜನಗಳ ಜಾಯಿನ್ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಸಿಸ್ಟಮ್ ಏನು ಹೇಳುತ್ತಂದ್ರೆ, ಫಸ್ಟ್ ಪರ್ಲ್ನಿಂದ ಪರ್ಲ್ ಆಗಬೇಕು, ಅಪ್ಗ್ರೇಡೇಷನ್ ಮಾಡ್ಕೋಬೇಕಾದ್ರೆ 2 ಕಂಡೀಷನ್.
ಒಂದು ಕಂಡೀಷನ್, ನಾವು ನಾಲ್ಕು ಜನ ಜಾಯಿನ್ ಮಾಡಿರ್ಬೇಕು, ಫಸ್ಟ್ ಕಂಡೀಷನ್. ಎರಡನೇದು ಅಪ್ಗ್ರೇಡೇಷನ್ ಫೀಸ್ 50 ಡಿಪಿ ಪೇ ಮಾಡಿರ್ಬೇಕು. ಹೋಲ್ ಮೆಂಬರ್ ಆಗಿ ಜಾಯಿನ್ ಆದ್ಮೇಲೆ ನಾಲ್ಕು ಮೆಂಬರ್ನ ಜಾಯಿನ್ ಮಾಡಿ 50 ಡಿಪಿ ಅಪ್ಗ್ರೇಡೇಷನ್ ಫೀಸ್ ಆಗಿ ಪೇ ಮಾಡಿದ್ರೆ ನಾವು ಎರಡನೇ ರ್ಯಾಂಕ್ ಕೋರಲ್ ರ್ಯಾಂಕ್ ಹೋಗೋದಕ್ಕೆ ನಮಗೆ ಎಲಿಜಿಬಿಲಿಟಿ ಬರುತ್ತೆ. ನಾವು ಕೋರಲ್ ರ್ಯಾಂಕ್ ಆಗ್ತೀವಿ, ಕೋರಲ್ ರ್ಯಾಂಕ್ನಿಂದ ಓನಿಕ್ಸ್ ಹೋಗೋದಕ್ಕೆ ಇನ್ನೂ ಒಂದು ಎರಡು ಜನ ಸೇರಿಸ್ತೀವಿ. ಸೊ ಒಟ್ಟಿನಲ್ಲಿ ನಾಲ್ಕು ಆಲ್ರೆಡಿ ನಮ್ಮ ಕೆಳಗಡೆ ಇದ್ದಾರೆ, ಈಗ ಎರಡು ಜನ ಸೇರಿಸಿದ ಆರು ಜನ ಇದ್ದಾರೆ. ಪ್ಲಸ್ ಇನ್ನೊಂದು ಕಂಡೀಷನ್, 100 ಡಿಪಿ ಪೇ ಮಾಡಬೇಕಾಗುತ್ತೆ ಅಪ್ಗ್ರೇಡೇಷನ್ ಫೀಸ್ ಆಗಿ. ಇದು ಪೇ ಮಾಡಿದರೆ ನಾವು ಎರಡನೇದು ಕೋರಲ್ನಿಂದ ಓನಿಕ್ಸ್ಗೆ ಹೋಗ್ಬೋದು. ಈಗ ನೆಕ್ಸ್ಟ್ ಓನಿಕ್ಸ್ನಿಂದ ಕ್ವಾಟ್ಸ್ ಹೋಗೋದಕ್ಕೆ ಇನ್ನೂ ಎರಡು ಜನ ಸೇರಿಸ್ಬೇಕು. ಪ್ಲಸ್ 1000 ಡಿಪಿ ಪೇ ಮಾಡಿ ನಾವು ಕ್ವಾಟ್ಸ್ ರ್ಯಾಂಕ್ ನಾವು ಪಡಿಬೋದು. ಕ್ವಾಟ್ಸ್ನಿಂದ ಅಮಿತಿ ಇಷ್ಟು, ಇನ್ನೂ ಎರಡು ಜನ. ಪ್ಲಸ್ 5000 ಡಿಪಿ, 5000 ಡಿಪಿ ಪೇ ಮಾಡಿ ಅಮಿತಿ ಇಷ್ಟು ರ್ಯಾಂಕ್ ನಾವು ಪಡಿಬೋದು. ಅಮಿತಿ ಇಷ್ಟಿನಿಂದ ಟೋಪಾಸ್, ಇನ್ನೊಂದು 10 ಜನ. ಟೋಟಲ್ ಆಗಿ ಬಂದು 20 ಜನ ಇರ್ಬೇಕು ನಮಗೆ, ಟೋಟಲ್ 20 ಜನ. 20 ಜನ ನಾವು ನಮ್ಮ ಕೆಳಗಡೆ ನಾವು ಜಾಯಿನ್ ಮಾಡಬೇಕು. ಪ್ಲಸ್ 10000 ಡಿಪಿ ಪೇ ಮಾಡಬೇಕು. ಸೊ ಲಾಸ್ಟ್ ಕೊನೆಯಲ್ಲಿ ರೂಬಿ ರ್ಯಾಂಕ್ ಪಡೀಬೇಕಾಗಿದ್ರೆ ನಾವು ಅಡಿಷನಲ್ ಜನಗಳು ಸೇರಿಸಬೇಕು ಅವಶ್ಯಕತೆ ಇಲ್ಲ. 20 ಇದೇ ಎಲಿಜಿಬಿಲಿಟಿ ನಮಗೆ ಓಕೆ ಆಗುತ್ತೆ. ಪ್ಲಸ್ 20000 ಡಿಪಿ ಪೇ ಮಾಡಬೇಕು. ಸೊ ಈ ತರ ಒಂದೊಂದು ರ್ಯಾಂಕ್ನಿಂದ ಇನ್ನೊಂದು ರ್ಯಾಂಕ್ ಹೋಗೋದಕ್ಕೆ ಸಿಸ್ಟಮ್ ಹೇಳೋ ಕಂಡೀಷನ್ಸ್ ನಾವು ಸ್ಯಾಟಿಸ್ಫೈ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನಕ್ಕೆ? ನಮಗೆ ಬಂದು ಬರೋ ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಇನ್ಕಮ್ ಹೇಗೆ ಜಾಸ್ತಿ ಮಾಡೋದು? ನಾವು ಇವಾಗ ಜಸ್ಟ್ ನೋಡಿದ್ವಿ ಅನ್ಲಿಮಿಟೆಡ್ ಇನ್ಕಮ್ಗೆ ಫಾಸ್ಟ್ ಟ್ರ್ಯಾಕು, ಟೀಮ್ ಪರ್ಫಾರ್ಮೆನ್ಸ್. ಇದು ಬಂದು ನಾವು ಎಷ್ಟು ನಾವು ಪ್ರಯತ್ನ ಮಾಡಿ ಎಷ್ಟು ನಾವು ಜನಗಳು ಸೇರಿಸ್ತೀವೋ ಅಷ್ಟು ನಮಗೆ ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ. ಮೂರನೇ ಇನ್ಕಮ್ ಆಟೋಪೋಲ್ ಇನ್ಕಮ್ ಒಂದಿರುತ್ತೆ, ಅದು ನೋಡೋಣ ಈಗ. ಸೊ ಅದಕ್ಕೆ ಮುಂಚೆ ಈ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಪ್ರತಿ ಒಂದು ಅಪ್ಗ್ರೇಡೇಷನ್ ಈ ಸಿಸ್ಟಮ್ ಅಲ್ಲಿ ಆಗೋ ಟೈಮಲ್ಲಿ ನಮಗೆ ಆಟೋಪೋಲ್ ನಮಗೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಈಗ ನೋಡೋಣ. ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಅಪ್ಗ್ರೇಡೇಷನ್ ಆಗೋ ಟೈಮಲ್ಲಿ ಈಗ ಏನಂದ್ರೆ ನಾವು ಬಂದು ಅಪ್ಗ್ರೇಡ್ ಮಾಡ್ತೀವಿ. 30 ಡಿಪಿ ಕೊಟ್ಟು ಕಾಲ್ ಮೆಂಬರ್ ಆದ್ಮೇಲೆ ಅವರು ಒಂದೊಂದು ಗ್ರೇಡ್ ಆಗಿ ಒಂದೊಂದು ರ್ಯಾಂಕ್ ಆಗಿ ಅಪ್ಗ್ರೇಡೇಷನ್ ಮಾಡ್ತಾರೆ ನಾವು ಹೇಳ್ತೀವಲ್ಲ, ಆ ಟೈಮಲ್ಲಿ ಫಾಸ್ಟ್ ಆಗಿ ಇನ್ಕಮ್ ನಮ್ಗೆ ಮುಂಚೆ ಜಾಯಿನ್ ಆಗಿರೋ ಸೀನಿಯರ್ಗೆ ಹೇಗೆ ಫಾಸ್ಟ್ ಆಗಿ ಇನ್ಕಮ್ ಬರುತ್ತೆ ನೋಡೋಣ ಈಗ. ಸೊ ಇವಾಗ ಕಂಡೀಷನ್ ಏನಂದ್ರೆ ನಾವು ಅಪ್ಗ್ರೇಡ್ ಮಾಡ್ತೀವಿ. ವೆನ್ ಯು ಆರ್ ಅಪ್ಗ್ರೇಡಿಂಗ್, ನಾವು ಅಪ್ಗ್ರೇಡ್ ಮಾಡೋ ಟೈಮಲ್ಲಿ ಸೀನಿಯರ್ ಮೆಂಬರ್ ನಮಗೆ ಮುಂಚೆ ಜಾಯಿನ್ ಆಗಿರೋ ಸೀನಿಯರ್ ಮೆಂಬರ್ಗಳಿಗೆ ಹೇಗೆ ಫಾಸ್ಟ್ ಆಗಿ ಇನ್ಕಮ್ ಹೋಗ್ತಾ ಇದೆ ನೋಡೋಣ ಈಗ. ಸೊ ಈಗ ಇಲ್ಲಿ ನಾವು ಮಾಡ್ತೀನಿ ಇಟ್ಕೊಳ್ಳಿ, ನಾವು ಬಂದು ಅಪ್ಗ್ರೇಡ್ ಮಾಡ್ತೀವಿ. ಈಗ ಬರೋ ದುಡ್ಡು ಈಗ ಫಸ್ಟ್ ಬಂದು ಪೋಲ್, ನಾವು ಸ್ವಲ್ಪ ಅಬ್ರಿಗೇಷನ್ ಬರಿತೀನಿ ಪಿ ಫೋರ್, ಅದಕ್ಕೆ 30 ಡಿಪಿ ನಾವು ಪೇ ಮಾಡ್ತೀವಿ. ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಹಂಗೆ 15 ಡಿಪಿ ನಮ್ಮ ಸೀನಿಯರ್ಗೆ ಹೋಗುತ್ತೆ. ಸೊ ಇದು ಪೋಲ್. ನೆಕ್ಸ್ಟ್ ಕೋರಲ್, ಕೋರಲ್ಗೆ 50 ಡಿಪಿ ಪೇ ಮಾಡ್ತೀವಿ. ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಹಂಗೆ 20 ಡಿಪಿ ನಮ್ಮ ಸೀನಿಯರ್ಗೆ ಹೋಗುತ್ತೆ. ಯಾವ ಸೀನಿಯರ್ಗೆ ಹೋಗುತ್ತೆ ನಾನು ಇಲ್ಲಿ ಹೇಳ್ತೀನಿ ಈಗ. ಇದು ಫಸ್ಟ್ ಲೆವೆಲ್, ಎರಡನೇ ಲೆವೆಲ್, 3, 4, 5, 6, 7. ಸೊ ಇದು ಸೀನಿಯರ್ ಅಪ್ಲೈಂಗ್ ಸೀನಿಯರ್ಸ್. ಸೊ ನಮ್ಗೆ ಮೇಲ್ಗಡೆ ಇದು 1 ಅಂತ ಏನ್ ಇಂಡಿಕೇಟ್ ಆಗುತ್ತೆ ಅಂದ್ರೆ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಫಸ್ಟ್ ಸೀನಿಯರ್, ಇದು 1. ಇದು 2, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಸೀನಿಯರ್, ಅವರು ನಮಗೆ ಸೆಕೆಂಡ್ ಲೆವೆಲ್ ಸೀನಿಯರ್, ಅಪ್ಪರ್ ಸೀನಿಯರ್. ಸೊ ಆ ಥರ ಹೇಳಿದ್ರೆ ನಾವು ಸ್ವಲ್ಪ ಬರೆದ್ಬಿಟ್ಟು ನಾವು ನೀಟಾಗಿ ಹೇಳ್ತೀನಿ ಈಗ. ಫಸ್ಟ್ ಪೋಲ್ ಮೆಂಬರ್ಗೆ 30 ಡಿಪಿ ಪೇ ಮಾಡಿ 15 ಡಿಪಿ ಫಾಸ್ಟ್ ಟ್ರ್ಯಾಕ್ ಹೋಗುತ್ತೆ. 50 ಡಿಪಿ ನಾವು ಅಪ್ಗ್ರೇಡೇಷನ್ ಫೀಸ್, 20 ಡಿಪಿ ಫಾಸ್ಟ್ ಟ್ರ್ಯಾಕ್ ಇನ್ಕಮ್. ನೆಕ್ಸ್ಟ್ ಓನಿಕ್ಸ್, ಓನಿಕ್ಸ್ಗೆ 100 ಡಿಪಿ 40 ಡಿಪಿ ಫಾಸ್ಟ್ ಟ್ರ್ಯಾಕ್ ಇನ್ಕಮ್. ನೆಕ್ಸ್ಟ್ ಕ್ವಾಟ್ಸ್ 1000
1000 ಡಿಪಿ ಅದರಲ್ಲಿ 400 ಡಿಪಿ ನೆಕ್ಸ್ಟ್ ಅಮಿತೀಸ್ ಟೂ ತೌಸಂಡ್ ಡಿಪಿ ಅಪ್ಗ್ರೇಡೇಷನ್ ಫೀಸ್ ಕೊಡಬೇಕು ನಮಗೆ 5000 ಡಿಪಿ 2000 ಡಿಪಿ ಫಾಸ್ಟ್ ಆಕ್ ಇನ್ಕಮ್ ಆಗುತ್ತೆ ನೆಕ್ಸ್ಟ್ ಟೋಪಾಸ್ ಟೋಪಾಸ್ 10000 ಡಿಪಿ ಪೇ ಮಾಡ್ತೀವಿ ಅದರಲ್ಲಿ ಬರೋ ಫಾಸ್ಟ್ ಆಕ್ ಇನ್ಕಮ್ ಫಾಸ್ಟ್ ಆಕ್ ಇನ್ಕಮ್ ಹೋಗುತ್ತೆ ಲಾಸ್ಟ್ ರೂಬಿ ರೂಬಿ 20000 ಡಿಪಿ ಪೇ ಮಾಡ್ತೀವಿ 8000 ಅಮೌಂಟ್ ಫಾಸ್ಟ್ ಆಕ್ ಹೋಗುತ್ತೆ ಈಗ ಫಸ್ಟ್ ರ್ಯಾಂಕ್ ಪರ್ ಮೆಂಬರ್ ಆಗೋ ಟೈಮಲ್ಲಿ ನಾವು 30 ಡಿಪಿ ಪೇ ಮಾಡಿ 15 ಡಿಪಿ ಫಾಸ್ಟ್ ಆಕ್ ಯಾರಿಗೆ ಹೋಗುತ್ತೆ ಅಂದ್ರೆ ಇಲ್ಲಿ ಫಸ್ಟ್ ಲೆವೆಲ್ ಸೀನಿಯರ್ಗೆ ಹೋಗುತ್ತೆ ಎರಡನೇದು ಫೋರ್ ಅಲ್ಲಿ ನಾವು ಪೇ ಮಾಡೋದು 50 ಡಿಪಿ ಪೇ ಮಾಡಿದ್ವಿ 20 ಡಿಪಿ ಫಾಸ್ಟ್ ಆಕ್ ಇನ್ಕಮ್ ಎರಡನೇ ಲೆವೆಲ್ ಇರೋ ಸೀನಿಯರ್ಗೆ ಹೋಗುತ್ತೆ ಮೂರನೇದು ಓನಿಕ್ಸ್ 100 ಡಿಪಿ ಪೇ ಮಾಡಿ ನಾವು ಬಂದು ರ್ಯಾಂಕ್ ಅಪ್ಗ್ರೇಡ್ ಮಾಡಿದ್ವಿ 40 ಡಿಪಿ ಫಾಸ್ಟ್ ಆಕ್ ಇನ್ಕಮ್ ಮೂರನೇ ಲೆವೆಲ್ ಇರೋ ಸೀನಿಯರ್ಗೆ ಹೋಗುತ್ತೆ ಸೊ ಇದೇ ತರ ಪಾಸ್ ಅಂದ್ರೆ ನಾಲ್ಕನೇ ಲೆವೆಲ್ ಸೀನಿಯರ್ಗೆ ಸೊ ಅಮಿತೀಸ್ ಐದನೇದು ಲೆವೆಲ್ ಇದು ಆರನೇದು ನೆಕ್ಸ್ಟ್ ಲಾಸ್ಟ್ ರೂಬಿ ಅಂತ ಹೇಳೋದು ಲಾಸ್ಟ್ ಏಳನೇ ಲೆವೆಲ್ ಇರೋ ಸೀನಿಯರ್ಗೆ ಹೋಗುತ್ತೆ ಇದು ಜಸ್ಟ್ ನಾವು ಆಗ ಟೈಮಲ್ಲಿ ನಾವು ಪೋಲ್ ಮೆಂಬರ್ ಆಗಿದ್ವಿ ಪೋಲ್ ಮೆಂಬರ್ ಆದ್ಮೇಲೆ ನಾವು ಒಂದೊಂದು ರ್ಯಾಂಕಿಂಗ್ ಅಪ್ಗ್ರೇಡೇಷನ್ ಮಾಡೋ ಟೈಮಲ್ಲಿ ನಾವು ಸಪೋಸ್ ನಾಲ್ಕನೇ ರ್ಯಾಂಕ್ ನಾನು ಅಪ್ಗ್ರೇಡ್ ಮಾಡ್ತೀನಿ ನಾನು ಆಗ ನಾಲ್ಕನೇ ಅಪ್ಲೈನ್ ಸೀನಿಯರ್ಗೆ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಹೋಗುತ್ತೆ ಇದು ನಾನು ಬಂದು ನಾನು ಮಾತ್ರ ನನ್ನ ತರ ಎಷ್ಟೋ ಜನಗಳು ಮಾಡ್ತಾರೆ ಆ ಎಷ್ಟು ಜನಗಳು ಮಾಡ್ತಾರೆ ಯಾವಾಗಲ್ಲ ಅಪ್ಗ್ರೇಡೇಷನ್ ಆಗ್ತಾ ಇರುತ್ತೋ ಆವಾಗಲೇ ಈ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಆ ಪರ್ಟಿಕ್ಯುಲರ್ ಸೀನಿಗೆ ಹೋಗ್ತಾ ಇರುತ್ತೆ ಸೊ ಇದಕ್ಕೆ ನಾವು ಬಂದು ಟೀಮ್ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿದ್ರೆ ಬರೋ ಇನ್ಕಮ್ ಬಂದು ಅನ್ಲಿಮಿಟ್ ಈಗ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಅನ್ಲಿಮಿಟ್ ಅಂತ ಹೇಳೋದಕ್ಕೆ ರೀಸನ್ ಇದೆ ನಾವು ಎಷ್ಟು ಜನ ಸೇರಿಸ್ತೀವೋ ಎಷ್ಟು ಬೇಗ ಬೇಗ ಸೇರಿಸ್ತೀವೋ ನಮ್ಮ ಜನ ನಮ್ಮ ಕೆಳಗಡೆ ನಾವು ಎಷ್ಟು ಬೇಗ ನಾವು ಅಪ್ಗ್ರೇಡೇಷನ್ ಮಾಡ್ತೀವೋ ಆ ಟೈಮಲ್ಲ ಆ ಒಂದು ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಒಂದು ಸೀನಿಯರ್ಗೆ ಹೋಗ್ತಾ ಇರುತ್ತೆ ನಮ್ಮ ಕೆಳಗಡೆ ಯಾವಾಗ ಆಗ್ತಾರೋ ಅದು ಅದೇ ತರ ನಮಗೆ ನಾವು ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಬರ್ತಾ ಇರುತ್ತೆ ಸೊ ಈ ತರ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಬೇಕಷ್ಟು ದುಡ್ಡು ನಮಗೆ ಬರ್ತಾ ಇರುತ್ತೆ ನೆಕ್ಸ್ಟ್ ಆಟೋ ಪುಲ್ ಬಗ್ಗೆ ನೋಡೋಣ ಮೂರನೇದು ಈ ಗ್ಲೋಬಲ್ ಆಟೋ ಪುಲ್ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ನಲ್ಲ ವರ್ಲ್ಡ್ ಅಲ್ಲೇ ಪ್ರತಿ ಒಂದು ಜನಗಳು ಜಾಯಿನ್ ಆಗೋ ಟೈಮಲ್ಲಿ ಅವರು ಪೇ ಮಾಡೋ ಆ ದುಡ್ಡಿನಿಂದ ಒಂದು ಫ್ರಾಕ್ಷನ್ ಆಫ್ ಅಮೌಂಟ್ ಬರುತ್ತೆ ಸೊ ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು ಸೊ ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ನಾನು ಹೇಳಕ್ ನಾನು ಪ್ರಿಯಪಡ್ತೀನಿ ಈಗ ಈ ಸಾಫ್ಟ್ವೇರ್ ಸಿಸ್ಟಮ್ 4x4 ಮ್ಯಾಟ್ರಿಕ್ಸ್ ಒಂದು ಡಿಸೈನ್ ಅಲ್ಲಿ ಫ್ರೇಮ್ ಮಾಡಿದ್ದಾರೆ ಫೋರ್ ಇಂಟು ಫೋರ್ ಮ್ಯಾಟ್ರಿಕ್ ಹಾಗಿದ್ರೆ ಏನಂದ್ರೆ ನಾವು ಈ ವಿಷಯನ ಅರ್ಥ ಮಾಡಿಕೊಂಡು ಒಂದು ನಾಲ್ಕು ಜನ ಹತ್ರ ಹೇಳ್ತೀವಿ ಸೊ ನಾಲ್ಕು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಇವರು ನಾಲ್ಕು ಜನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವರು ನಾಲ್ಕು ಜನ ಆ ತರ ಪ್ರತಿ ಒಬ್ಬರು ನಾಲ್ಕು ಜನ ಸೊ ಈ ತರ ಒಂದು ಟೀಮ್ ಡೆವಲಪ್ ಆಗಿದ್ರೆ ಮ್ಯಾಥಮೆಟಿಕ್ಸ್ ಏನ್ ಹೇಳ್ತೀವಿ ಅಂದ್ರೆ ಮ್ಯಾಟ್ರಿಕ್ಸ್ ಹೇಳ್ತೀವಿ ಸೊ ನಾಲ್ಕು ನಾಲ್ಕಾಗಿ ಮಾಡೋದು 4x4 ಮ್ಯಾಟ್ರಿಕ್ಸ್ ನಮ್ಮ ಟೋಟಲ್ ಸಾಫ್ಟ್ವೇರ್ ಈ 4x4 ಮ್ಯಾಟ್ರಿಕ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಸೊ ಹಾಗಿದ್ರೆ ನಮಗೆ ಬಂದು ಆಟೋ ಪುಲ್ ಇನ್ಕಮ್ ಆಗಲಿ ಪ್ರತಿ ಒಂದು ವಿಷಯನು ಈ 4x4 ಮ್ಯಾಟ್ರಿಕ್ಸ್ ಅಲ್ಲೇ ಬಂದು ನಮಗೆ ಬೆನಿಫಿಟ್ ಬರ್ತಾ ಇರುತ್ತೆ ಸೊ ಸ್ವಲ್ಪ ಈಗ ಒಂದೊಂದು ಲೆವೆಲಿನ ಎಷ್ಟೆಷ್ಟು ಜನಗಳು ಬರ್ತಾರೆ ಸ್ವಲ್ಪ ನೋಡೋಣ ಈಗ 4x4 ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ಲೆವೆಲ್ ನಾಲ್ಕು ಜನ ಸೆಕೆಂಡ್ ಲೆವೆಲ್ 16 ಜನ ಮೂರನೇ ಲೆವೆಲ್ 56 ಜನ 64 ಜನ ಸೊ ನಾಲ್ಕನೇ ಲೆವೆಲ್ 256 ಐದನೇ ಲೆವೆಲ್ ಅಲ್ಲಿ 1024 ಆರನೇದಲ್ಲಿ 4096 4096 ಏಳನೇ ಲೆವೆಲ್ ಅಲ್ಲಿ 16384
ಎಂಟನೇ ಲೆವೆಲಲ್ಲಿ 65,536. ಸೊ ಇಷ್ಟು ಜನಗಳು ನಾವು ಒಂದೊಂದು ಲೆವೆಲ್ ನಮಗೆ ಫಾರ್ಮ್ ಆಗ್ತಾ ಇರ್ತಾರೆ. ಹೇಗೆ? 4x4 ಮ್ಯಾಟ್ರಿಕ್ಸ್ ಅಲ್ಲಿ. ಇವಾಗ ನಾವು ಪೋಲ್ ಮೆಂಬರ್ ಆಗಿ ನಾವು ಜಾಯಿನ್ ಮಾಡಿದ್ದಲ್ವಾ, ಈ ಪೋಲ್ ಮೆಂಬರ್ಗೆ ಆಟೋ ಪುಲ್ ಸಿಸ್ಟಮ್ ಹೇಗೆ ರಿಲೀಸ್ ಆಗ್ತದೆ ನೋಡೋಣ. ನಾವೀಗ ನಾವು ಡಿಸ್ಕಸ್ ಮಾಡೋದು ಆಟೋ ಪುಲ್ ಬಗ್ಗೆ. ಇದರಲ್ಲಿ ಫಸ್ಟ್ ಲೆವೆಲ್ ನಾಲ್ಕು ಜನಗಳು, ಈ ನಾಲ್ಕು ಜನ ನಾವು ಬಂದು ನಮ್ಮ ಟೀಮ್ಲಿ ಬಂದಿರೋ ಜನಗಳಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಆಟೋ ಪುಲ್ ಸಿಸ್ಟಮ್ ಹೇಗೆ ಫಂಕ್ಷನ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ರೌಂಡ್ ನಾವು ಬಂದು ಈಗ ನಾವು ಆಟೋ ಪುಲ್ ಬಗ್ಗೆ ಹೇಗೆ ರಿಲೀಸ್ ಆಗುತ್ತೆ ನೋಡೋಣ. ಈಗ ಫಸ್ಟ್ ರೌಂಡ್ ನಾಲ್ಕು ಜನ ಗ್ಲೋಬಲ್ ಆಗಿ 150 ಕಂಟ್ರಿಲಿ ಇರ್ತಂದ್ರೆ ಹೇಳಿದ್ನಲ್ಲ, ಆ 150 ಕಂಟ್ರಿಯಲ್ಲಿ ಜಾಯಿನ್ ಆಗಿರೋ ಜನಗಳಿಂದ ಒಂದು ನಾಲ್ಕು ಜನ ಒಬ್ರೊಬ್ರು $0.1 ನಾವು ಡಿ ಪಿ ಹೇಳ್ತೀವಿ. ಸೊ $0.1 ನಾವು ಡಿ ಪಿ ನಾವು ಕೊಡೋ ಟೈಮಲ್ಲಿ ನಮಗೆ ಬರೋ ಆಟೋ ಪುಲ್ ಅಮೌಂಟ್ $0.4. ಸೊ ಇದೇ ನಮಗೆ ಬರೋ ಫಸ್ಟ್ ರೌಂಡ್ ಆಟೋ ಪುಲ್ ಅಮೌಂಟ್. ಸೊ ಎರಡನೇ ರೌಂಡ್ 16 ಜನ ಪೇ ಮಾಡ್ತಾರೆ, ಪ್ರತಿಯೊಬ್ಬರು ಒಂದೊಂದು ಡಿ ಪಿ ಪೇ ಮಾಡ್ತಾರೆ, ಬರೋ ದುಡ್ಡು 16 ಡಿ ಪಿ. ಮೂರನೇ ಲೆವೆಲ್ ಮೂರನೇ ರೌಂಡ್ ಅಲ್ಲಿ 64 ಜನ ಒಂದೊಂದು ಡಿ ಪಿ, ನಮಗೆ ಬರೋದು 256 ಡಿ ಪಿ. ನಾಲ್ಕನೇದು ಪ್ರತಿಯೊಬ್ರು ಒಂದೊಂದು ಡಿ ಪಿ ಪೇ ಮಾಡ್ತಾರೆ, ಬರೋ ದುಡ್ಡು 64 ಸರ್ 64. ಇಲ್ಲ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ತರ್ಡ್, ಫೋರ್ತ್, ಯಾ ಫೋರ್ತ್ ಲೆವೆಲ್ 256. ತರ್ಡ್ ಲೆವೆಲ್ 64. ಯಾ ತರ್ಡ್ ಲೆವೆಲ್ 64, ನಮಗೆ ಬರೋ ದುಡ್ಡು 64 ಡಿ ಪಿ. ಫೋರ್ತ್ ಲೆವೆಲ್ ಫೋರ್ತ್ ರೌಂಡ್ ಅಲ್ಲಿ ಬರೋದು 256 ಜನಗಳು ಒಂದೊಂದು ಡಿ ಪಿ ಪೇ ಮಾಡ್ತಾರೆ, ನಿಮಗೆ ಬರೋದು 256 ಡಿ ಪಿ. ಸೊ ಐದನೇ ರೌಂಡ್ ಅಲ್ಲಿ 0.5 ಡಿ ಪಿ ಪೇ ಮಾಡ್ತಾರೆ, ಆಗ ಒಂದ್ ಡಿ ಪಿ ಬರಲ್ಲ, 0.5 ಡಿ ಪಿ, ನಮಗೆ ಬರೋ ದುಡ್ಡು 512 ಡಿ ಪಿ ಬರುತ್ತೆ. ಸೊ ನೆಕ್ಸ್ಟ್ ಆರನೇ ರೌಂಡ್ ಅಲ್ಲಿ, ಸೊ ಇನ್ನು ಮಿಕ್ಕಿರೋ ರೌಂಡ್ ಎಲ್ಲ 0.5 ಡಿ ಪಿನೇ ಬರುತ್ತೆ. ಸೊ ಆರನೇ ರೌಂಡ್ ಅಲ್ಲಿ 2048. ನೆಕ್ಸ್ಟ್ ರೌಂಡ್ ಏಳನೇ ರೌಂಡ್ ಅಲ್ಲಿ 2192 ಡಿ ಪಿ ನಮಗೆ ಸಿಗುತ್ತೆ. ಏತ್ ರೌಂಡ್ 32,768 ಡಿ ಪಿ ಬರುತ್ತೆ. ಸೊ ಇದೆಲ್ಲ ನಮಗೆ ಒಂದೊಂದು ರೌಂಡ್ ಆಗಿ ರಿಲೀಸ್ ಆಗುತ್ತೆ. ಯಾವಾಗ ರಿಲೀಸ್ ಆಗುತ್ತೆ ಒಂದು ಕ್ವಶನ್ ಬಂದ್ರೆ, ನಮ್ಮ ಟರ್ನ್ ಬರೋ ಟೈಮಲ್ಲಿ, ನಮಗೆ ಮುಂಚೆನೇ ಜಾಯಿನ್ ಆಗಿರ್ತಾರಲ್ಲ ಅವರೆಲ್ಲ ರಿಲೀಸ್ ಆದ್ಮೇಲೆ ಯಾವಾಗ ನಮ್ ಟರ್ನ್ ಬರುತ್ತೋ ಆವಾಗ ಆಟೋ ಪುಲ್ ನಮಗೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ಒಟ್ಟಿನಲ್ಲಿ ಈ ಟೋಟಲ್ ಆಗಿ 8 ರೌಂಡ್ ದುಡ್ಡು ನಾವು ಪೇ ಮಾಡಿ ನಮಗೆಲ್ಲ ಟೋಟಲ್ ಮಾಡಿ ನೋಡಿದ್ರೆ ಬರೋ ದುಡ್ಡು 43,856.4 ಡಿ ಪಿ. ನಮ್ಮ ಇಂಡಿಯನ್ ದುಡ್ಡು ಎಷ್ಟು ಬರ್ತದೆ ನೋಡ್ಬೇಕಂದ್ರೆ ಇಂಟು 75 ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಇಷ್ಟು ಅಮೌಂಟ್ ನಮಗೆ ಬರೋದಕ್ಕೆ ನಾವು ಮಾಡಬೇಕಾದ ಕೆಲಸ ಏನು, ಈ ಪರ್ಲ್ನ ಅರ್ಥ ಮಾಡಿಕೊಂಡು ನಮ್ಮಂದ ಆದ ಸಹಾಯ ಮಾಡಬೇಕು. ಏನು ಸಹಾಯ? ನಮಗೆ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಇಲ್ಲ ಅಕ್ಕಪಕ್ಕ ಇರೋರಿಗೆ ಯಾರಾಗಿದ್ದನ್ನು ಸರಿ. ಸೊ ಅವ್ರು ಚೆನ್ನಾಗಿ ಉದಾರ ಆಗಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಈ ಡೀಟೇಲ್ಸ್ ಎಲ್ಲ ಹೇಳಿ ಅವ್ರನ್ನ ಜಾಯಿನ್ ಮಾಡೋ ಥರ ಮಾಡಬೇಕು. ಸೊ ಈಗ ನಮಗೆ ಬರೋ ದುಡ್ಡು ಆಟೋ ಪುಲ್ ದುಡ್ಡು ಇಷ್ಟು ಬಂದಿದೆ. ಯಾರಿಗೆ? ಪೋಲ್ ಮೆಂಬರ್ಗೆ. ನಾವು ಆಲ್ರೆಡಿ ಸ್ವಲ್ಪ ಹೊತ್ತು ಮುಂಚೆ ನಾವು ನೋಡಿದ್ರಿ, ರ್ಯಾಂಕ್ ಬಂದು 7 ರ್ಯಾಂಕ್ ಇದೆ ಅಂತ ಹೇಳಿದ್ವಲ್ಲ, ಪ್ರತಿ ಒಂದು ರ್ಯಾಂಕ್ ಇದೆ ಈ ಆಟೋ ಪುಲ್ ಒಂದೊಂದು ಟೈಮಲ್ಲಿ ಬರ್ತಾ ಇರುತ್ತೆ. ಇದು ಬರೋದು ಹೇಗೆ ಆಗಿಂದ ಹೇಳ್ತಾರೆ, ನಾವು ಬಂದು ಏನ್ ಹೇಳಿದ್ವಿ, ಅಪ್ಗ್ರೇಡೇಷನ್ ಆಗೋ ಟೈಮಲ್ಲಿ ಆಗುತ್ತೆ. ಸೊ ಅದಕ್ಕೆ ಡೀಟೇಲ್ಡ್ ಆಗಿ ಏನ್ ಹೇಳಿದ್ವಿ ಅಂದ್ರೆ, ಈ 4x4 ಮ್ಯಾಟ್ರಿಕ್ಸ್ ಅಲ್ಲಿ ಈ ಆಟೋ ಪೂಲ್ ಅಪ್ಗ್ರೇಡೇಷನ್ ಫೀಸ್ ದುಡ್ಡಲ್ಲಿ ಒಂದು ಅಮೌಂಟ್ ಆಟೋ ಪೂಲ್ಗೆ ಒಂದು ಸೋರ್ಸ್ ಆಗಿ ಹೋಗುತ್ತೆ. ಈಗ ಪ್ರತಿ ಒಂದು ರ್ಯಾಂಕ್ಗೆ ಎಷ್ಟು ಆಟೋ ಪೂಲ್ ದುಡ್ಡು ನಮ್ಗೆ ಸಿಗುತ್ತೆ ನೋಡೋಣ. ಫಸ್ಟ್ ರ್ಯಾಂಕ್ ಪೂಲ್, ಎರಡನೇದು ಕೋರಲ್, ಓನಿಕ್ಸ್, ಕ್ವಾಟ್, ಅಮಿಥಿಸ್ಟ್, ಟೋಪಾಸ್,
ರೂಬಿ. ಸೊ ಆಲ್ರೆಡಿ ನಾವು ಬಂದು ಪೇ ಮಾಡಿದಿಷ್ಟು ಕೋರ್ ಮೆಂಬರ್ ಆಗೋದಕ್ಕೆ 30 DP ಪೇ ಮಾಡ್ತೀವಿ, ಕೋರಲ್ ಆಗೋದಕ್ಕೆ 50 DP, ಓನಿಕ್ಸ್ಗೆ 100, ಕ್ವಾಟ್ಸ್ಗೆ 1000, ಸೊ ಅಮಿಥಿಸ್ಟ್ಗೆ 5000 DP, ಟೋಪಾಸ್ಗೆ 10000 DP, ರೂಬಿಗೆ 20000 DP. ಸೊ ನಮ್ಗೆ ಆಟೋ ಫುಲ್ ಬರೋ ಅಮೌಂಟ್ ನೋಡೋಣ. ಈಗ ಈಗ ಪರ್ ಮೆಂಬರ್ಗೆ 8 ರೌಂಡ್ ಬರೋ ಟೋಟಲ್ ಆಟೋ ಫುಲ್ ಅಮೌಂಟ್ 43,000 ಅಪ್ರಾಕ್ಸಿಮೇಟ್ ಲ್ಯಾಕ್ಸ್. ಕೋರಲ್ 1.75 lakh DP, ಓನಿಕ್ಸ್ 5.24 lakh DP, ಕ್ವಾಟ್ಸ್ಗೆ 52.4 lakh DP, ಅಮಿಥಿಸ್ಟ್ಗೆ 2.6 crore DP, ಟೋಪಾಸ್ಗೆ 5.2 crore DP, ಲಾಸ್ಟ್ ರೂಬಿಗೆ 10.4 crore DP. ಲ್ಯಾಕ್ಸ್ ಕ್ರೋರ್ ಎಲ್ಲ ಟೈಮಲ್ಲಿ ಒಂಥರ ಆಗುತ್ತಲ್ಲ. ಸೊ ಈ ಬಿಸ್ನೆಸ್ ಹಾಗೆ, ಇದು ದೊಡ್ಡ ಒಂದು ಟ್ರೆಷರ್ ತರ. ನಾವು ಯಾವಾಗ ಬಂದು ರ್ಯಾಂಕ್ ನಾವು ಅಪ್ಗ್ರೇಡ್ ಮಾಡ್ಕೊಳ್ತೀವೋ ನಮ್ಗೆ ಬರೋ ದುಡ್ಡು ಸಿಕ್ಕಾಪಡೆ ದುಡ್ಡು ಬರುತ್ತೆ. ಆ ಅಮೌಂಟ್ ನ ಬಂದು ನೀವು INR ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮ್ಗೆ ಒಂಥರ ಆಗುತ್ತೆ. ಸೊ ನಮ್ಗೆ ಪ್ರತಿ ಒಂದು ನಾವು ಜಾಯಿನ್ ಆಗೋದು 30 DP ಪೇ ಮಾಡಿ. ನಾವು ಜಾಯಿನ್ ಆಗೋದು ಮಾತ್ರ ಇಲ್ಲ, ನಮ್ಮ ಉದ್ದೇಶ ಏನಿರ್ಬೇಕಂದ್ರೆ ಒಂದೊಂದಾಗಿ ಒಂದೊಂದು ಪ್ರಮೋಷನ್ ಆಗ್ತಾ ಇರ್ಬೇಕು. ನಾವು ಮಾತ್ರ ಆಗ್ಬಾರ್ದು, ನಮ್ ಕೆಳಗಡೆ ಜಾಯಿನ್ ಆಗೋರ್ನೆಲ್ಲ ಆಗೋ ತರ ಮಾಡ್ಬೇಕು. ಸೊ ಇದೆಲ್ಲ ಮಾಡ್ಕೊಂಡು ಹೋಗಿದ್ರೆ ನಮ್ಗೆ ಒಟ್ಟಿನಲ್ಲಿ ಬರೋ ನಮ್ಗೆ ಬೆನಿಫಿಟ್ ಕೌಂಟ್ಲೆಸ್. ಈಗ ಇನ್ನೊಂದು ವಿಷಯ, ನಾವು ಫೋಲ್ಗೆ ಇದೆಲ್ಲ ನಾವು ಬಂದು ಇಷ್ಟು ಆಟೋ ಫೋಲ್ ಇರ್ತದೆ ನಾವು ಹೇಳ್ತೀವಲ್ಲ. ಈಗ ನಾನು ಸ್ವಲ್ಪ ಥಿಂಕ್ ಮಾಡಿ, ನಾವು ಫೋಲ್ ಮೆಂಬರ್ ಆಗಿದ್ದೀನಿ, ನಾನು ಯಾವುದೇ ಕೆಲಸನೇ ನಾನು ಮಾಡಿಲ್ಲ ಅಂತ ನೀವು ಅನ್ಸ್ಕೊಳ್ಳಿ. ಈ ದುಡ್ಡು ಪೇ ನಾವು ಬಂದು ವಿತ್ಡ್ರಾ ಮಾಡ್ಬೋದಾ? ನೀವು 8 ರೌಂಡ್ ಬರುತ್ತೆ, ನಿಮ್ಗೆ ಆಟೋ ಫುಲ್ ಟೋಟಲ್ ಅಮೌಂಟ್ 8 ರೌಂಡ್ ಆದ್ಮೇಲೆ ನಿಮ್ಗೆ ಟೋಟಲ್ ಅಮೌಂಟ್ ಬಂದು ನೋಡಿದ್ರೆ 43,000 DP ಇರುತ್ತೆ. ಅದನ್ನ ವಿತ್ಡ್ರಾ ಮಾಡ್ಕೋಬಹುದಾ? ಹಾಗಿದ್ರೆ ವಿತ್ಡ್ರಾ ಮಾಡಕ್ ಆಗಲ್ಲ. ವಿತ್ಡ್ರಾ ಮಾಡೋಕೋಸ್ಕರ ಕಂಡೀಷನ್ ಇರುತ್ತೆ. ಫೋಲ್ ಆಟೋ ಫುಲ್ ನಾವು ತಗೋಬೇಕಾಗಿದ್ರೆ ನೀವು ಕೋರಲ್ ಆಗಿರ್ಬೇಕು. ಫೋಲ್ ಆಟೋ ಫುಲ್ ದುಡ್ಡು ವಿತ್ಡ್ರಾ ಮಾಡೋದಕ್ಕೆ ನೀವು ಇದನ್ನ ವಿತ್ಡ್ರಾ ಮಾಡಬೇಕಾಗಿದ್ರೆ ಕೋರಲ್ ಆಗಿರ್ಬೇಕು, ಒಂದು ರ್ಯಾಂಕ್ ಜಾಸ್ತಿ ಆಗಿರ್ಬೇಕು. ಸೊ ನೆಕ್ಸ್ಟ್ ಕೋರಲ್ ಆಟೋ ಫುಲ್ ತಗೋಬೇಕಂದ್ರೆ ಓನಿಕ್ಸ್ ಆಗಿರ್ಬೇಕು. ಓನಿಕ್ಸ್ ನೀವು ಆಟೋ ಫುಲ್ ತಗೋಬೇಕಂದ್ರೆ ಕ್ವಾಟ್ಸ್ ಆಗಿರ್ಬೇಕು. ಕ್ವಾಟ್ಸ್ ದುಡ್ಡು ತಗೊಳ್ಳೋದಕ್ಕೆ ಅಮಿಥಿಸ್ ಆಗಿರ್ಬೇಕು. ಅಮಿಥಿಸ್ ದುಡ್ಡು ತಗೊಳ್ಳೋದಕ್ಕೆ ಟೋಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಟೋಪಾಸ್ ಆಟೋ ಫುಲ್ ತಗೊಳ್ಳೋದಕ್ಕೆ ರೂಬಿ ಆಗಿರ್ಬೇಕು. ಈ ಒಂದು ಕಂಡೀಷನ್, ಒಂದು ರ್ಯಾಂಕ್ ನಾವು ಅಸೈಡ್ ಆಗಿರ್ಬೇಕು. ಜಾಸ್ತಿ ಆಗಿದ್ರೆ ಆಟೋ ಫುಲ್ ದುಡ್ಡು ನಾವು ಈ ಸೈ ನಾವು ವಿತ್ಡ್ರಾ ಮಾಡ್ಕೊಂಡು ನಾವು ಏನು ಖರ್ಚು ಮಾತ್ರ ಮಾಡ್ಕೋಬಹುದು. ಸೊ ಈ ತರ ಪ್ರತಿ ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಫೋಲ್ವಿಂಗ್ ಸಿಸ್ಟಮ್ ಅಲ್ಲಿ ಜಾಯಿನ್ ಆಗಿ ನಾವು ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಲೈಫ್ನ ಬದಲಾವಣೆ ಮಾಡ್ಕೋಬೋದು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಷಯ, ನಾವು ಇದರಲ್ಲಿ ಹೇಳಿದ್ದು ಬಂದು ಬರೇ 3 ಇನ್ಕಮ್ ಮಾತ್ರ ಹೇಳಿದ್ದೆ. ಫಾಸ್ಟ್ ಟ್ರ್ಯಾಕ್ ಇನ್ಕಮ್, ಟೀಮ್ ಪರ್ಫಾರ್ಮೆನ್ಸ್ ಇನ್ಕಮ್, ಆಮೇಲೆ ಆಟೋ ಫುಲ್ ಹೇಳಿದ್ದೀನಿ. ಇದೆಲ್ಲ ಬಿಟ್ಟು ಬೇರೆ ಇನ್ಕಮ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಾದ್ರೆ 2 ಹೇಳ್ಬೋದು. ಒಂದು ಫಾರ್ಚೂನ್ ಇನ್ಕಮ್, ಇನ್ನೊಂದು ರಾಯಲ್ಟಿ ಇನ್ಕಮ್. ಇದು ಒಂದು ಎಕ್ಸ್ಟ್ರಾ ಇನ್ಕಮ್, ಇನ್ನೊಂದು ರಾಯಲ್ಟಿ ಇನ್ಕಮ್. ಈ ಫಾರ್ಚೂನ್ ಇನ್ಕಮ್ ಈಗ ಇಂಪ್ಲಿಮೆಂಟ್ ಆಗಿದೆ. ಈ ರಾಯಲ್ಟಿ ಇದು ಬಂದು ಈಗ ಥಿಂಕ್ ಮಾಡ್ತಾ ಇರ್ತಾರೆ, ಇದು ಬರುತ್ತೆ, ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ. ಈ ರಾಯಲ್ಟಿ ಬಂದ್ಮೇಲೆ ಈ ಫೋಲ್ ಇಂಟರ್ನ್ಯಾಷನಲ್ ಬಗ್ಗೆ ಬಂದು ಬಹಳ ಚೆನ್ನಾಗಿ ಬಿಸ್ನೆಸ್ ಪಿಕಪ್ ಆಗುತ್ತೆ. ಯಾಕಂದ್ರೆ ರಾಯಲ್ಟಿ ಬಂದು ಪ್ಯೂರ್ಲಿ ಯಾವಾಗ ಯಾವಾಗ ಬಂದು ರಿಲೀಸ್ ಆಗುತ್ತೆ ಹಾಗೆ ನಮ್ಮದು ಆ ಕಂಡೀಷನ್ಸ್ ಅದು ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಒಳ್ಳೆ ಅಟ್ರಾಕ್ಟಿವ್ ಆಗಿರುತ್ತೆ ಈ ರಾಯಲ್ಟಿ ಇನ್ಕಮ್ಸ್ ಎಲ್ಲ. ಸೊ ಈ ತರ ಈ ಫೋಲ್ ಸಿಸ್ಟಮ್ ಅಲ್ಲಿ ನಾವು ಜಾಯಿನ್ ಮಾಡಿಕೊಂಡು ಒಳ್ಳೆ ಒಂದು ರೀತಿಯಲ್ಲಿ ನಮ್ಮ ಲೈಫ್ನ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಚಾನ್ಸ್ ದೇವರು ಕೊಟ್ಟಿದ್ದಾರೆ. ಈ ಫಾರ್ಚೂನ್ ಇನ್ಕಮ್ ಮಾತ್ರ ನಾನು ಹೇಳ್ತೀನಿ. ನಾನೀಗ ಒಂದು ರ್ಯಾಂಕಿಗೆ
ಕೋಲ್, ಕೋರಲ್, ಓನಿಕ್ಸ್, ಸ್ಪಾಟ್ಸ್, ಟೋಪಾಸ್, ಅಮಿಥಿಸ್ಟ್, ಟೋಪಾಸ್, ರೂಬಿ. ಸೊ ಇದಕ್ಕೆ ಫಾರ್ಚೂನು ನಮಗೆ ಈಗಿರೋ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಆ ಸೀನಿಯಾರಿಟಿ ಪ್ರಕಾರ ರಿಲೀಸ್ ಮಾಡ್ತಾ ಇರ್ತಾರೆ. ಫಸ್ಟ್ ಇನಿಷಿಯಲ್ ಆಗಿ ಯಾರೆಲ್ಲ ಜಾಯ್ನ್ ಆಗಿದಾರೋ ಅವ್ರಿಗೆ ಎರಡನೇ ರೌಂಡ್ ರಿಲೀಸ್ ಆಗಿರುತ್ತೆ. ಸೊ ಫಾರ್ಚೂನ್ ವ್ಯಾಲೆಟ್ ಇನ್ಕಮ್ ಹೋಲ್ಗೆ 1 DP, ಕೋರಲ್ಗೆ 1.5 DP, ಓನಿಕ್ಸ್ಗೆ 2 DP, ಕ್ವಾಸ್ಗೆ 5 DP, ಅಮಿಥಿಸ್ಗೆ 12 DP, ಟೋಪಾಸ್ಗೆ 25 DP, ರೂಬಿಗೆ 50 DP. ಸೊ ಇದೆಲ್ಲ ಬಂದು ಪ್ರತಿ ತಿಂಗಳು ನಮಗೆ ಇದು ಬರ್ತಾ ಇರುತ್ತೆ. ಸೊ ಅದು ಯಾವಾಗ ಶುರು ಆಗುತ್ತೆ ಅಂದ್ರೆ ಅವ್ರವ್ರ ಸೀನಿಯರಿಟಿ ಪ್ರಕಾರ ಅದು ಶುರು ಆಗುತ್ತೆ. ಸೊ ಈ ತರ ಈ ಪರ್ಲ್ ಇಂಟರ್ನ್ಯಾಷನಲ್ ಬಗ್ಗೆ ಇದು ಮಾತ್ರ ಇಲ್ಲ, ಎಷ್ಟೋ ವಿಷಯಗಳು ಇರುತ್ತೆ. ಜನರಲ್ ಆಗಿ ಈ ವಿಷಯ ಎಲ್ಲ ಬಂದು ನೀವು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಜಾಯಿನ್ ಮಾಡಿ ಪ್ರತಿಯೊಬ್ಬರ ಲೈಫ್ನು ಒಳ್ಳೆ ರೀತಿಯಲ್ಲಿ ಬರ್ಬೇಕಂತ ಕೇಳ್ಕೊಂಡು ಚಾನ್ಸ್ ಕೊಟ್ಟಿದ್ದಕ್ಕೆ ಈ ಝೂಮ್ ಮೀಟಿಂಗ್ ಕಮಿಟಿ ಅವರಿಗೆ ನನ್ನ ವಂದನೆಗಳು ಹೇಳ್ಕೊಂಡು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರೊಫೆಸರ್ ಡಾಕ್ಟರ್ ಎಲ್ಲದಕ್ಕೂ ಸಾಕ್ಷಿಯಾಗಿ ಇವತ್ತು ಪರ್ಲ್ವೆಲ್ ಹಿಸ್ಟರಿಯಲ್ಲಿ ಮೊತ್ತ ಮೊದಲ ಬಾರಿಗೆ ನಮ್ಮ ಕನ್ನಡದಲ್ಲಿ ವೈಟ್ ಬೋರ್ಡ್ ನಲ್ಲಿ ಪ್ಲಾನ್ ಪ್ರೆಸೆಂಟ್ ಮಾಡಿದಂತಹ ನಿಮ್ಗೆ ಡಾಕ್ಟರ್ಗೆ ನಮಸ್ಕಾರ. ಸೂಪರ್ 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 ಡಾಕ್ಟರ್, ತುಂಬಾ ಚೆನ್ನಾಗಿತ್ತು ರಿಯಲಿ.